Dari cara tiga. Start. Mulai berdiri. Bebas dulu tekan ini. Bebas. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ಈಗಾಗಲೇ ನಾವು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಶಾತವಾಹನರ ಕುರಿತು, ಕದಂಬರ ಕುರಿತು, ಬದಾಮಿ ಚಾಲುಕ್ಯರ ಕುರಿತು, ರಾಷ್ಟ್ರಕೂಟ ಮನೆತನ, ಗಂಗಾ ಮನೆತನ, ಹೀಗೆ ಹತ್ತು ಹಲವು ಮನೆತನಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಇವತ್ತು ಒಂದು ವಿಶೇಷವಾಗಿರುವಂತ ಮನೆತನ ಯಾವುದಂದ್ರ ಬಿಜಾಪುರದ ಆದಿಲ್ಶಾಹಿಗಳ ಮನೆತನ. ಬಿಜಾಪುರದ ಆದಿಲ್ಶಾಹಿಗಳು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ತಮ್ಮದೇ ಆದಂತ ಒಂದು ವಿಶಿಷ್ಟವಾದ ಪರಂಪರೆಯನ್ನು ಕೊಟ್ಟಿರ್ತಕ್ಕಂಥ ಮನೆತನ ಯಾವುದಂದ್ರೆ ಅದು ಬಿಜಾಪುರದ ಆದಿಲ್ಶಾಹಿಗಳ ಮನೆತನ. ಮೊಹಮ್ಮದ್ ಗವಾನ್ ಮರಣಪ್ಪಿದ ನಂತರ ಬಹಮನಿ ಸುಲ್ತಾನರಲ್ಲಿ ಐದು ಮನೆತನಗಳು ಛಿದ್ರಾಗಿ ವಿಂಗಡಿಸ್ತಾರೆ. ಒಂದು ಬಿಜಾಪುರದ ಆದಿಲ್ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬೀದರ್ದ ಬರೀದ್ ಶಾಹಿಗಳು, ಬೀರರ್ದ ಇಮ್ಮಾದ ಶಾಹಿಗಳು ಅಂತೇಳಿ ಐದು ಮನೆತನಗಳಾಗಿ ಇಬ್ಬಾಗ ಆಗದು. ಐದು ಮನೆತನಗಳು ಸ್ನೇಹಿತರೆ, ಒಂದು ಬಿಜಾಪುರದ ಆದಿಲ್ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬೀದರದ ಬರೀದ್ ಶಾಹಿಗಳು, ಬೀರರ್ದ ಇಮ್ಮಾದ ಶಾಹಿಗಳು, ಬಿಜಾಪುರದ ಆದಿಲ್ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬೀದರದ ಬರೀದ್ ಶಾಹಿಗಳು, ಬೀರರ್ದ ಇಮ್ಮಾದ ಶಾಹಿಗಳು. ಸಮಾಧಾನ ಆಗಿ ಶಾಂತಿಯಿಂದ ಪಾಠ ಕೇಳಿ. ವಿಶ್ವವರೇ ನಮಸ್ತೆ. ಓಕೆನಾ? ಸಮಾಧಾನ ಆಗಿ ಶಾಂತಿಯಿಂದ ಕೇಳಿ. ಅದರಲ್ಲಿ ಒಂದು ಮನೆತನ ಯಾವುದಂದ್ರೆ ಬಿಜಾಪುರದ ಆದಿಲ್ಶಾಹಿಗಳು. ಬಿಜಾಪುರದ ಆದಿಲ್ಶಾಹಿಗಳು, ಹಾಗಾದ್ರೆ ಬಿಜಾಪುರದ ಆದಿಲ್ಶಾಹಿ ಮನೆತನ ಸ್ಥಾಪಕ ಯಾರು ಅಂದ್ರೆ ಯೂಸುಫ್ ಆದಿಲ್ಶಾಹಿ. ಯೂಸುಫ್ ಆದಿಲ್ಶಾಹಿ, ಬಿಜಾಪುರದ ಆದಿಲ್ಶಾಹಿ ಮನೆತನದ ಸ್ಥಾಪಕ ಯಾರಂದ್ರೆ ಯೂಸುಫ್ ಆದಿಲ್ಶಾಹಿ. ಈತನ ಕಾಲಾವಧಿ 1489 1510 ಓಕೆನಾ? ಸ್ಥಾಪಕ ಯಾರಂದ್ರೆ ಯೂಸುಫ್ ಆದಿಲ್ಶಾಹಿ. ಈತನ ಕಾಲಾವಧಿ 1489 ಸ್ನೇಹಿತರೆ. ಈತನು ಧಾರ್ಮಿಕ ಸಹಿಷ್ಣುತಾ ವ್ಯಕ್ತಿಯಾಗಿದ್ದ. 1510 ಪೋರ್ಚುಗಲ್ ಈತನ ವಶದಲ್ಲಿದ್ದ ಗೋವಾ ಪ್ರದೇಶವನ್ನ ವಶಪಡಿಸಿಕೊಳ್ತಾರೆ. ಅಲ್ಬುಕರ್ಕ್, ನಿಮ್ಗೆಲ್ಲ ಗೊತ್ತಿರಲಿ, ಅಲ್ಬುಕರ್ಕನ ಕಾಲದಲ್ಲಿ ಈತನ ಅಸ್ತಿತ್ವ ಹೋಗ್ತದೆ. ಯಾರು ಅಂದ್ರೆ ಯೂಸುಫ್ ಆದಿಲ್ಶಾಹಿ. ಬಿಜಾಪುರದ ಆದಿಲ್ಶಾಹಿಗಳ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆಯಾಗಿದೆ. ಯೂಸುಫ್ ಆದಿಲ್ಶಾಹಿ. ಯೂಸುಫ್ ಆದಿಲ್ಶಾಹಿ ಈತನ ಕಾಲಾವಧಿ 1489 ಬಿಜಾಪುರದ ಆದಿಲ್ಶಾಹಿಗಳ ಮನೆತನ ಸ್ಥಾಪಕ ಯೂಸುಫ್ ಆದಿಲ್ಶಾಹಿ. ಈತ ಧಾರ್ಮಿಕ ಸಹಿಷ್ಣುತಾ ವ್ಯಕ್ತಿಯಾಗಿದ್ದು, ಅಂದ್ರೆ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನ ಅತ್ಯಂತ ಪೂಜನೀಯ ಭಾವನೆಯಿಂದ, ನಮಸ್ತೆ, ಅತ್ಯಂತ ಪೂಜನೀಯ ಭಾವನೆಯಿಂದ ಕಂಡಿರತಕ್ಕಂಥ ಈತ 1510 ಪೋರ್ಚುಗಸ್ರ ವಶದಲ್ಲಿರುವಂತ ಗೋವನ್ನ ಈತನ ವಶದಲ್ಲಿದ್ದಂತ ಗೋವಾ ಪ್ರದೇಶವನ್ನ ಪೋರ್ಚುಗಲ್ನವರು ಈತ ವಶಪಡಿಸಿಕೊಳ್ಳುವಲ್ಲಿ, ಅಂದ್ರೆ ಅವನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಅಂತ. ಹಾಗಾದ್ರೆ ಸ್ನೇಹಿತರೆ, 1510 ಶ್ರೀಕೃಷ್ಣ ದೇವರಾಯ ಈತನ ಮೇಲೆ ದಾಳಿ ಮಾಡ್ತಾನೆ.
ಶ್ರೀಕೃಷ್ಣ ದೇವರ ಈತನ ಮೇಲೆ ದಾಳಿ ಮಾಡಿ ಶ್ರೀಕೃಷ್ಣ ದೇವರ ಈತನನ್ನ ಕೊಂದು ಹಾಕಿದ ಅಂತ. ಇಶುಪಾದಲಿಶಾಯಿಯನ್ನ ಕೊಂದು ಹಾಕಿದವ ಯಾರು ಅಂದ್ರೆ ಬಿಜಾಪುರದ ಯಾರು ಶ್ರೀಕೃಷ್ಣ ದೇವರಾಯ, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿರುವಂತ ಶ್ರೀಕೃಷ್ಣ ದೇವರಾಯ ಇಶುಪಾದಲಿಶಾಯಿ ಮೇಲೆ ದಾಳಿ ಮಾಡಿ ಈತನ ಸಾಮ್ರಾಜ್ಯವನ್ನು ನಾಶ ಮಾಡಲು ಮುಂದಾಗ್ತಾನ ಶ್ರೀಕೃಷ್ಣ ದೇವರಾಯ. 1510 ಒಂದು ಕದ ನಡೀತದ, ಡೋಣಿ ಕಾಳಗ ಅಂತ ಹೇಳಿ. ಆ ಡೋಣಿ ಕಾಳಗದಲ್ಲಿ ಈತನನ್ನ ಹತ್ಯೆ ಮಾಡ್ತಾನೆ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನಿಂದ ಕೊಲೆಯಾದಂತ ಬಿಜಾಪುರದ ಆದಲಿಶಾಹಿ ಯಾರು ಅಂದ್ರೆ ಯಶುಪಾದಲಿಶಾಹಿ. ಓಕೆನಾ? ಯಶುಪಾದಲಿಶಾಹಿ ನಂತರ ಆಳ್ವಿಕೆ ಮಾಡಿದವ್ರು ಯಾರಂದ್ರೆ ಇಸ್ಮಾಯಿಲ್ ಆದಲಿಶಾಹಿ. ಇಸ್ಮಾಯಿಲ್ ಆದಲಿಶಾಹಿಯ ಕಾಲಾವಧಿ 1510 to 1534. ಇಸ್ಮಾಯಿಲ್ ಆದಲಿಶಾಹಿ ಸ್ನೇಹಿತರೆ, ಇಸ್ಮಾಯಿಲ್ ಆದಲಿಶಾಹಿ ವಿಶೇಷ ಏನಂದ್ರೆ ಈತನ ವಶದಲ್ಲಿರುವಂತ ರಾಯಚೂರು ದೋ ಪ್ರದೇಶವನ್ನ ಶ್ರೀಕೃಷ್ಣ ದೇವರಾಯ ವಶಪಡಿಸಿಕೊಂಡ. ಈತನ ಅಧೀನದಲ್ಲಿರುವಂತ ಇಸ್ಮಾಯಿಲ್ ಆದಲಿಶಾನ ಅಧೀನದಲ್ಲಿರುವಂತ ದೋಅಬ್, ರಾಯಚೂರು ದೋಅಬ್ ಅಂದ್ರೆ ರಾಯಚೂರಿನ ಸಂಪತ್ ಭರಿತವಾಗಿರುವಂತ ಭೂಪ್ರದೇಶ. ದೋಅಬ್ ಅಂದ್ರೆ ಎರಡು ನದಿಗಳ ಮಧ್ಯೆ ಇರುವಂತ ಸಮೃದ್ಧವಾದ ಭೂಪ್ರದೇಶವನ್ನ ದೋಅಬ್ ಅಂತ ಕರಿತೀವಿ. ಈತನ ವಶದಲ್ಲಿದ್ದಂತ ರಾಯಚೂರು ದೋಅಬ್ವನ್ನ ಶ್ರೀಕೃಷ್ಣ ದೇವರಾಯ ವಶಪಡಿಸಿಕೊಂಡ. ಶ್ರೀಕೃಷ್ಣ ದೇವರಾಯ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತ ದೋ ಪ್ರಶ್ನೆಯಾಗಿದೆ, ನಮ್ಮ ರಾಜ್ಯದ ಏಕೈಕ ದೋ ಅಭ್ಯಾವದಂದ್ರೆ. ಸರ್ ನಮ್ದು ಕಮೆಂಟ್ ಬರ್ತಾ ಇಲ್ಲ ಸರ್ ಅಂತ. ಕಮೆಂಟ್ ಆಗಲ್ಲ ಸ್ನೇಹಿತರೆ, ಯಾಕಂದ್ರೆ ಅದು ಸಬ್ಸ್ಕ್ರೈಬ್ ಕೇಳ್ತದೆ. SB10 ಅಂತ ಹೇಳಿ ಹೊಡೆದ್ರೆ 249 ರೂಪಾಯಿ ಕಟ್ ಆಗ್ತದೆ, ಒಂದು ತಿಂಗಳ ಪಾಠ ಕೇಳಬಹುದು. ಬೇಡ, ನಿಮ್ ಕಡೆ ದುಡ್ಡಿದ್ರೆ ಅದನ್ನ ಸಬ್ಸ್ಕ್ರೈಬ್ ಆಗ್ರಿ, ಇಲ್ಲಾಂದ್ರೆ ಬೇಡ, ಸುಮ್ನೆ ಫ್ರೀ ಆಗಿ ಪಾಠ ಕೇಳಿ. SB10 ಇದು ನನ್ನ ರೆಫರಲ್ ಕೋಡ್, ಇದು SB10 ಅಂತ ಹೊಡೆದ್ರೆ ಸಾಕು 249 ರೂಪಾಯಿ ಕಟ್ ಆಗ್ತದೆ. ಆಕ್ಚುಲಿ 1400 ರೂಪಾಯಿ ಇದೆ ಅದು. ನೀವು ಫ್ರೀ ಆಗಿ ಕೇಳಿ. ಇಸ್ಮಾಯಿಲ್ ಆದಲಿಶಾ 1510 to 1534 ಈತನ ವಶದಲ್ಲಿರುವಂತ ರಾಯಚೂರು ದೋಅಬ್ ಶ್ರೀಕೃಷ್ಣ ದೇವರಾಯ ವಶಪಡಿಸಿಕೊಂಡ. ವೆರಿ ಇಂಪಾರ್ಟೆಂಟ್. 1529 ಇಸ್ಮಾಯಿಲ್ ಆದಲಿಶಾ ಬೀದರ್ನ ಮಂತ್ರಿ ಅಮೀರ್ ಬರೀದನನ್ನ ಸೋಲಿಸ್ತಾನೆ. ಇಸ್ಮಾಯಿಲ್ ಆದಲಿಶಾ ಏನ್ ಮಾಡ್ತಾನಂದ್ರೆ ಬೀದರದ ಮಂತ್ರಿಯಾಗಿರುವಂತ ಅಮೀರ್ ಬರೀದನನ್ನ ಸೋಲಿಸುವಲ್ಲಿ ಯಶಸ್ವಿಯಾದ. ಇವನ ನಂತರ ಮುಲ್ಲಾ ಖಾನ್ ಆದಲಿಶಾ 6 ಕಾಲ ಆಳ್ವಿಕೆಯನ್ನು ಮಾಡಿದ. ಮುಲ್ಲಾ ಆದಲಿಶಾ ಇಸ್ಮಾಯಿಲ್ ಆದಲಿಶಾನ ಮೇಲೆ ಏನು ಪ್ರಶ್ನೆ ಕೇಳಂಗಿಲ್ಲ. ಬಟ್ ಬಿಜಾಪುರದ ಆದಲಿಶಾಹಿಗಳ ಮನೆತನದ ಸ್ಥಾಪಕ ಯಾರು ಅಂದ್ರೆ ಯಶುಪಾದಲಿಶಾಹಿ ಬಿಜಾಪುರದ ಆದಲಿಶಾಹಿ ಮನೆತನದ ಸ್ಥಾಪಕ. ಇವನ ನಂತರ ಅಧಿಕಾರವನ್ನು ಮಾಡಿದವರು ಒಂದನೇ ಇಬ್ರಾಹಿಂ ಆದಲಿಶಾ. ಈತನ ಕಾಲಾವಧಿ 1534 to 1558. ಒಂದನೇ ಇಬ್ರಾಹಿಂ ಆದಲಿಶಾ ಈತ ಪರ್ಷಿಯಾ ಭಾಷೆಯನ್ನು ತೆಗೆದು ಉರ್ದು ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡ್ತಾನೆ. ಬಿಜಾಪುರದ ಆಡಳಿತ ಭಾಷೆ ಆರಂಭದಲ್ಲಿ ಯಾವ್ದಿರುತ್ತಂದ್ರೆ ಪರ್ಷಿಯನ್ ಭಾಷೆ ಆಗಿರುತ್ತದೆ. ಆ ಪರ್ಷಿಯನ್ ಭಾಷೆಯನ್ನು ತೆಗೆದು ಉರ್ದುವನ್ನು ತನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದವರು ಯಾರಂದ್ರೆ ಒಂದನೇ ಇಬ್ರಾಹಿಂ ಆದಲಿಶಾ. ಈತ ಬಿಜಾಪುರದಲ್ಲಿ ಒಂದು ಊರು ಕಟ್ತಾನೆ, ಯಾವ್ದಂದ್ರ ಇಬ್ರಾಹಿಂಪುರ ಅನ್ನುವಂತ ಬಡಾವಣೆ ನಿರ್ಮಾಣ ಮಾಡುತ್ತಾನೆ. ಒಂದನೇ ಇಬ್ರಾಹಿಂ ಆದಲಿಶಾ ಈತ ಕಟ್ಟಿರ್ತಕ್ಕಂತ ಊರು ಯಾವ್ದಂದ್ರ ಬಿಜಾಪುರದಲ್ಲಿ ಇಬ್ರಾಹಿಂಪುರ ಅನ್ನುವಂತ ಬಡಾವಣೆಯನ್ನ ಕಟ್ಟಿದವರು ಯಾರಂದ್ರೆ ಒಂದನೇ ಇಬ್ರಾಹಿಂ ಆದಲಿಶಾ. ಈತ ಪರ್ಷಿಯನ್ ಭಾಷೆಯನ್ನು ತೆಗೆದು ಉರ್ದು ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದ. ಈತ ಇಬ್ರಾಹಿಂಪುರ ಎಂಬ ಒಂದು ಊರನ್ನ ಬಡಾವಣೆಯನ್ನ ನಿರ್ಮಾಣ ಮಾಡಿದ. ಸ್ನೇಹಿತರೆ ಒಂದನೇ ಅಲಿ ಆದಲಿಶಾ ವೆರಿ ಇಂಪಾರ್ಟೆಂಟ್. 1558 to 1580 ಒಂದನೇ ಅಲಿ ಆದಲಿಶಾ ನೋಡಿ, ಬಿಜಾಪುರದ ಆದಲಿಶಾಹಿಗಳ ಮನೆತನ ಸ್ಥಾಪಕ ಯಶುಪ್ ಆದಲಿಶಾಹಿ, ಇಸ್ಮಾಯಿಲ್ ಆದಲಿಶಾಹಿ, ನಂತರ ಒಂದನೇ ಇಬ್ರಾಹಿಂ ಆದಲಿಶಾ. ಉರ್ದು ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದಂತ ಬಿಜಾಪುರದ ದೊರೆ ಯಾರಂದ್ರ ಒಂದನೇ ಇಬ್ರಾಹಿಂ ಆದಲಿಶಾ. ಹಾಗಾದ್ರೆ ಒಂದನೇ ಅಲಿ ಆದಲಿಶಾನ ವಿಶೇಷ ಏನು? ಇವನ ಮೇಲೆ ಕ್ವಶನ್ ಆಗಿದೆ ಸ್ನೇಹಿತರೆ, ಏನು ಅಂದ್ರೆ ಒಂದನೇ ಅಲಿ ಆದಲಿಶಾ 1565 ತಾಳಿಕೊಟ್ಟಿ ರಕ್ಕಸಗಿ ತಂಗಡಿ ಯುದ್ಧದಲ್ಲಿ ಪಾಲ್ಗೊಂಡಂತ ಬಿಜಾಪುರದ ದೊರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾನೆ. ತಾಳಿಕೋಟಿ ರಕ್ಕಸಗಿ ತಂಗಡಿ ಯುದ್ಧದಲ್ಲಿ ಪಾಲ್ಗೊಂಡಂತ ಬಿಜಾಪುರದ ಅರಸ ಯಾರಂದ್ರೆ ಒಂದನೇ ಅಲಿ ಆದಲಿಶಾ 1558 to 1580.
ಅಳಿಯ ರಾಮರಾಯನ ವಿರುದ್ಧ, ಅಳಿಯ ರಾಮರಾಯನ ಸ್ನೇಹಿತನ ಹೌದು, ಅಳಿಯ ರಾಮರಾಯನ ವಿರುದ್ಧ ಹೋರಾಟ ಮಾಡಿದಂತ ಬಿಜಾಪುರದ ಆದಿಲಿಶ ಯಾರು ಅಂದ್ರೆ ಅಲಿ ಆದಿಲಿಶ. ನಾಗಲಿ ಹೇಳ್ತಾ ಇದ್ದೆ, ನಿಮ್ಗೆ ಗೊತ್ತಿರಲಿ, ಈತ ಅಳಿಯ ರಾಮರಾಯನ ಸ್ನೇಹಿತನಾಗಿದ್ದ. ಈತ 1565 ಜನವರಿ 23ರ ತಾಳಿಕೋಟಿ ರಕ್ಕಸಗಿ ತಂಗಡಿ ಯುದ್ಧದಲ್ಲಿ ಪಾಲ್ಗೊಂಡಂತ ಬಿಜಾಪುರದ ಅರಸ ಯಾರಂದ್ರೆ ಒಂದನೇ ಅಲಿ ಆದಿಲಿಶ. ಈತ ಅಹಮದ್ ನಗರದ ರಾಜಕುಮಾರಿ ಆಗಿರುವಂತ ಚಾಂದ್ ಬೀಬಿ ಅನ್ನೋ ವಿವಾಹದ ಚಾಂದ್ ಬೀಬಿ. ಈತನ ಹೆಂಡತಿ ಯಾರಂದ್ರೆ ಚಾಂದ್ ಬೀಬಿ. ಒಂದನೇ ಅಲಿ ಆದಿಲಿಶಾನ ಹೆಂಡತಿ ಯಾರಂದ್ರೆ ಚಾಂದ್ ಬೀಬಿ. ಅಹಮದ್ ನಗರದ ಮಗಳು, ಬಿಜಾಪುರದ ಸೊಸೆ. ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದ ಬಿಜಾಪುರದ ಮಹಿಳೆ ಯಾರು ಅಂತ ಪ್ರಶ್ನೆ ಆಗಿದೆ. ಚಾಂದ್ ಬೀಬಿ, ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದಂತ ಒಬ್ಬ ಮಹಿಳೆ ಚಾಂದ್ ಬೀಬಿ. ಅಹಮದ್ ನಗರದ ರಾಜಕುಮಾರಿ ಚಾಂದ್ ಬೀಬಿ ವಿವಾಹ. ಆ ಚಾಂದ್ ಬೀಬಿ ತನ್ನಂತ ಒಂದು ವಿಶೇಷವಾದ ತೋಪ್ ಯಾವ್ದಂದ್ರ ಮಲಿಕ್ ತೋಫ್. ಈ ಮಲಿಕ್ ತೋಫದ ವಿಶೇಷ ಏನಂದ್ರೆ ಇದು ಸುಮಾರು 550 ಟನ್ ಪಂಚಲೋಹಗಳಿಂದ ತಯಾರಿಸಿದಂತ ಒಂದು ವಿಶಿಷ್ಟವಾಗಿರುವಂತ ಇದೊಂದು ಬಂಧನ್ ಅಥವಾ ಮದ್ದು ಗುಂಡಗಳನ್ನ, ನಮಸ್ತೆ ಅನ್ನಪೂರ್ಣವರೇ, ಮದ್ದು ಗುಂಡಗಳನ್ನ ಸಿಡಿಸುವಂತ ಒಂದು ವಿಶಿಷ್ಟವಾದ ಆಯುಧ. 550 ಟನ್ ಭಾರವುಳ್ಳಂತ ಆಯುಧ ಇದು. 550 ಟನ್, ಸಮಾಧಾನ ಕೇಳಿ, 550 ಟನ್ ಭಾರವುಳ್ಳಂತದ್ದು. ಇದನ್ನ ಸುಮಾರು 55 ಆನೆಗಳು ಹೊತ್ಕೊಂಡ್ಬಂದು ಅಂತ. 55 ಆನೆಗಳು ಅಳತಿದ್ವು ಅಂತ. ಎಷ್ಟು ವಜ್ಜದಲ್ಲಿ ಅಪ್ಪ ಇದು ಅಂತ. ಆನೆಗಳು ಅಷ್ಟು ಭಾರವಾಗಿರುವಂತದ್ದು. ತಾಳಿಕೋಟಿ ರಕ್ಕಸಗಿ ತಂಗಡಿ ಯುದ್ಧದಲ್ಲಿ ಈ ಒಂದು ಪಂಚಲೋಹಗಳಿಂದ ತಯಾರಿಸಿರುವಂತ ಮಲಿಕ್ ತೋಫನ್ನು ಬಳಸಲಾಯಿತು. ಇವತ್ತಿಗೂ ಬಿಜಾಪುರದಲ್ಲಿ ಒಂದು ಮೈದಾನ ಇದೆ, ಮಲಿಕ್ ತೋಫ್ ಮೈದಾನ ಅಂತೇಳಿ. ಅದರ ಭಾರ ಎಷ್ಟಂದ್ರೆ 550 ಟನ್ ಭಾರ ಹೊಂದಿರುವಂತದ್ದು. ನೆನಪಿಡಿ, 550 ಟನ್ ಭಾರ ಹೊಂದಿರುವಂತ ಪಂಚಲೋಹಗಳಿಂದ ತಯಾರಿಸಿದಂತ ಒಂದು ಮದ್ದನ್ನ ಸಿಡಿಸುವಂತ ಒಂದು ವಿಶೇಷವಾದ ಉಪಕರಣ ಅದು ಮಲಿಕ್ ತೋಫ್. ಹಾಗಾದ್ರೆ ಒಂದನೇ ಅಲಿ ಆದಿಲಿಶ ತನ್ನ ಹೆಂಡತಿ ಹೆಸರಿನಲ್ಲಿ ಕಟ್ಟಿದ ಊರು ಯಾವಂದ್ರ ಚಾಂದ್ ಬೌಡಿ. ಬಿಜಾಪುರದಲ್ಲಿ ಚಾಂದ್ ಬೌಡಿ ಅಂತ ಒಂದು ಊರೇ ಸಪರೇಟ್ ಇದೆ. ಆ ಚಾಂದ್ ಬೌಡಿ ಅನ್ನೋಂತ ಊರನ್ನು ಕಟ್ತಾನೆ. ಅಷ್ಟೇ ಅಲ್ಲದೆ ಒಂದು ಚಾಂದ್ ಬೌಡಿ ಅನ್ನುವಂತ ಕೊಳವನ್ನ ನಿರ್ಮಾಣ ಮಾಡಿದ ಅಂತ. ಚಾಂದ್ ಬೌಡಿ ಎಂಬ ಕೊಳವನ್ನ ನಿರ್ಮಾಣ ಮಾಡಿದವರು ಯಾರಂದ್ರೆ ಒಂದನೇ ಅಲಿ ಆದಿಲಿಶ. ತಾಳಿಕೋಟಿ ರಕ್ಕಸಗಿ ತಂಗಡಿ ಯುದ್ಧದಲ್ಲಿ ಪಾಲ್ಗೊಂಡಂತ ಬಿಜಾಪುರದ ದೊರೆ ಯಾರಂದ್ರೆ ಒಂದನೇ ಅಲಿ ಆದಿಲಿಶಾನ ಹೆಂಡತಿ ಯಾರಂದ್ರೆ ಚಾಂದ್ ಬೀಬಿ. ಅಹಮದ್ ನಗರದ ಮಗಳು, ಬಿಜಾಪುರದ ಸೊಸೆ. ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದ ಬಿಜಾಪುರದ ಮಹಿಳೆ ಯಾರು ಅಂದ್ರೆ ಚಾಂದ್ ಬೀಬಿ. ಹಾಗಾದ್ರೆ ಸ್ನೇಹಿತರೆ, ಈ ಮನೆತನದ ಪ್ರಸಿದ್ಧ ದೊರೆ, ಆಕ್ಚುಲಿ ಇವರಿಗೆ ಮಕ್ಕಳಿರಲಿಲ್ಲ, ಸಂತಾನ ಇಲ್ಲದೆ ಇರೋ ಕಾರಣ, ಎರಡನೇ ಇಬ್ರಾಹಿಂ ಆದಿಲಿಶ ಆಳ್ವಿಕೆಯನ್ನ ಮಾಡ್ತಾನೆ. ಎರಡನೇ ಇಬ್ರಾಹಿಂ ಆದಿಲಿಶ ಯಾರು ಅಂದ್ರೆ ದತ್ತಕ ಪುತ್ರ. ಎರಡನೇ ಇಬ್ರಾಹಿಂ ಆದಿಲಿಶನ ಕಾಲಾವಧಿ 1580 ರಿಂದ 1626 ರವರೆಗೆ. ಎರಡನೇ ಇಬ್ರಾಹಿಂ ಆದಿಲಿಶ, ಈತನ ಪ್ರಸಿದ್ಧವಾದ ಬಿರುದು ಏನಂದ್ರೆ ಜಗದ್ಗುರು ಬಾದಶಾಹ್. ಎರಡನೇ ಇಬ್ರಾಹಿಂ ಆದಿಲಿಶನ ಕಾಲಾವಧಿ 1580 ರಿಂದ 1626 ರವರೆಗೆ. ಎರಡನೇ ಇಬ್ರಾಹಿಂ ಆದಿಲಿಶ, ಈತನ ಪ್ರಸಿದ್ಧವಾದ ಬಿರುದು ಏನಂದ್ರೆ ಜಗದ್ಗುರು ಬಾದಶಾಹ್. ಯಾರು ಬಿರುದಾಗಿತ್ತು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲಿಶನ ಬಿರುದಾಗಿತ್ತು ಜಗದ್ಗುರು ಬಾದಶಾಹ್. ಯಾಕಂದ್ರೆ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ ಕಂಡು ಆಳ್ವಿಕೆಯನ್ನು ಮಾಡಿದಂತ ಬಿಜಾಪುರದ ಪ್ರಸಿದ್ಧ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲಿಶ. ಈತನಿಗೆ ಜಗದ್ಗುರು ಬಾದಶಾಹ್ ಅಂತ ಕರೀತಾ ಇದ್ರು. ಈತ ಸಂಗೀತ ಅಂದ್ರೆ ಬಹಳಷ್ಟು ಹುಚ್ಚು. ಸಂಗೀತ ಸಾಹಿತ್ಯ ಕಲೆ ವಾಸ್ತುಶಿಲ್ಪದ ಮೇಲೆ ಅತ್ಯಂತ ಹೆಚ್ಚು ಹುಚ್ಚು ಹೊಂದಿರುವಂತ ವ್ಯಕ್ತಿ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲಿಶ. ಸಂಗೀತ ಸಲುವಾಗಿ ಒಂದು ಗ್ರಂಥವನ್ನು ಬರೀತಾನೆ, ಕಿತಾಬ್
ಈ ನವರಸ್ ನವರಸ್ ಕಿತಾಬ್ ಈ ನವರಸ್ ಇದೊಂದು ಪ್ರಸಿದ್ಧವಾಗಿರುವಂತ ಗ್ರಂಥ. ಇದು ಸಂಗೀತದ ಬಗ್ಗೆ ಮಾಹಿತಿ ಕೊಡುವಂತ ಒಂದು ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರೆ ಕಿತಾಬ್ ಇ ನವರಸ್. ಕಿತಾಬ್ ಇ ನವರಸ್ ಸಂಗೀತ ಕಾರ್ಯಕ್ರಮವನ್ನು ಹೇಳಿಕೊಡುವಂತ ಒಂದು ಅದ್ಭುತವಾದ ಗ್ರಂಥ ಯಾವುದಂದ್ರೆ ಕಿತಾಬ್ ಇ ನವರಸ್. ಕಿತಾಬ್ ಇ ನವರಸ್ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಲಿ ಶಾ. ಈತನಿಗೆ ಜಗದ್ಗುರು ಬಾದಶಾ ಅನ್ನುವಂತ ಬರೆದಿತ್ತು. ಸಂಗೀತ ಸಲುವಾಗಿ ಈತ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಕಿತಾಬ್ ಇ ನವರಸ್. ಕಿತಾಬ್ ಇ ನವರಸ್ ಸಂಗೀತ ಸಲುವಾಗಿ ಒಂದು ಊರು ಕಟ್ತಾನೆ, ಅದು ಯಾವ್ದಂದ್ರೆ ನವರಸಪುರ. ನವರಸಪುರ ನವರಸಪುರ ಇವತ್ತಿಗೂ ಬಿಜಾಪುರದಲ್ಲಿ ಒಂದು ಉತ್ಸವ ಆರಂಭ ಮಾಡ್ತಾರೆ ಸ್ನೇಹಿತರೆ, ಅದು ಯಾವ್ದಂದ್ರೆ ನವರಸಪುರ ಉತ್ಸವ. ನವರಸಪುರ ಉತ್ಸವ ನವರಸಪುರ ಉತ್ಸವ ಬಿಜಾಪುರದಲ್ಲಿ ಆಚರಣೆ ಮಾಡುವ ಒಂದು ಪ್ರಸಿದ್ಧವಾದ ಹಬ್ಬ ಯಾವ್ದಂದ್ರೆ 2014 ಕೆಎಸ್ ಕ್ವಶನ್, 2014 ಕೆಎಸ್ ಕ್ವಶನ್ ಏನ್ ಕೇಳಿದ್ದಾರಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಂಗೀತ ಸಲುವಾಗಿ ಆಚರಣೆ ಮಾಡುವ ಪ್ರಸಿದ್ಧವಾದ ಒಂದು ಹಬ್ಬ ಯಾವ್ದಂದ್ರೆ ನವರಸಪುರ ಉತ್ಸವ. ನವರಸಪುರ ಉತ್ಸವ ಈ ನವರಸಪುರ ಉತ್ಸವ ಕರ್ನಾಟಕ ರಾಜ್ಯ ಸರ್ಕಾರ ಆಚರಣೆ ಮಾಡುವಂತ ಒಂದು ಸಂಭ್ರಮದ ಹಬ್ಬ. ಈ ಒಂದು ಸಂಭ್ರಮದ ಹಬ್ಬ ಆಗಿರುವಂತ ನವರಸಪುರ ಉತ್ಸವನ ಆರಂಭ ಮಾಡಿದವರು ಯಾರಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಆಚರಣೆ ಮಾಡುವ ಪ್ರಸಿದ್ಧವಾದ ಹಬ್ಬ ಯಾವ್ದೊಂದು ಪ್ರಶ್ನೆಯಾಗಿದೆ ನವರಸಪುರ ಉತ್ಸವ. ಕ್ವಶನ್ ಏನ್ ಕೇಳಿದ್ದಾರಂದ್ರೆ ನವರಸಪುರ ಉತ್ಸವ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಆಚರಣೆ ಮಾಡಲಾಗುತ್ತದೆ ಅಂದ್ರೆ ಬಿಜಾಪುರ. ಅಷ್ಟೇ ಅಲ್ಲದ ಸ್ನೇಹಿತರೆ, ಈ ಎರಡನೇ ಇಬ್ರಾಹಿಂ ಆದಲಿ ಶಾ ಏನ್ ಮಾಡಿರ್ತಾನಂದ್ರ ಸಂಗೀತದಲ್ಲಿ ಪಳೆ ಪಳಿಯದಂತ ವ್ಯಕ್ತಿಗಳಿಗೆ ಬಂಗಾರ ಮುತ್ತು ರತ್ನ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಿರ್ತಾನೆ. ಅವರಿಗೆ ಬಂಗಾರ ಮುತ್ತು ರತ್ನಗಳನ್ನ ದಾನ ಮಾಡುವಂತ ವ್ಯವಸ್ಥೆ. ಈತ ಸರಸ್ವತಿ, ಗಣೇಶ, ಸರಸ್ವತಿ ಗಣೇಶ, ನರಸಿಂಹ ನರಸಿಂಹ, ಸರಸ್ವತಿ ಗಣೇಶ ನರಸಿಂಹನ ಏನು ಶ್ಲೋಕಗಳನ್ನ ಸೂತ್ರಗಳನ್ನ ಶ್ಲೋಕಗಳನ್ನ ಸರಸ್ವತಿ ಶ್ಲೋಕಗಳನ್ನ ಗಣೇಶ ಮತ್ತು ನರಸಿಂಹ, ಸರಸ್ವತಿ ಗಣೇಶ ನರಸಿಂಹನ ಮೂರ್ತಿಗಳನ್ನ ಮಂತ್ರಗಳನ್ನ ಪಠಿಸುವಂತ ವ್ಯವಸ್ಥೆಯನ್ನು ಹೊಂದಿದ್ದ ಯಾರು ಅಂದ್ರೆ ಎರಡನೇ ಇಬ್ರಾಹಿಂ ಆದಲಿ ಶಾ. ಒಬ್ಬ ಮುಸಲ್ಮಾನ ದೊರೆಯಾಗಿದ್ದರೂ ಕೂಡ ಹಿಂದೂ ಧರ್ಮದ ಸರಸ್ವತಿ ಗಣೇಶ ನರಸಿಂಹನ ಆ ಮಂತ್ರಗಳನ್ನ ಶ್ಲೋಕಗಳನ್ನ ತನ್ನ ಬಾಯಿಲೆ ಹೇಳ್ತಿದ್ದ ಅಂದ್ರೆ ಎಷ್ಟರ ಮಟ್ಟಿಗೆ ಒಬ್ಬ ಅದ್ಭುತವಾದ ದೊರೆಯಾಗಿದ್ದ ಅಂದ್ರೆ ಎರಡನೇ ಇಬ್ರಾಹಿಂ ಆದಲಿ ಶಾ ಅದು ಸಾಕ್ಷಿ. ಎಸ್, ಸರಸ್ವತಿಯ ಶ್ಲೋಕಗಳನ್ನ, ಗಣೇಶನ ಶ್ಲೋಕಗಳನ್ನ, ನರಸಿಂಹನ ಶ್ಲೋಕಗಳನ್ನ ನಮಸ್ತೆ ಆನಂದ್ ಅವರೇ ಹೇಳಿದಂತ ವ್ಯಕ್ತಿ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಲಿ ಶಾ. ಅಷ್ಟೇ ಅಲ್ಲದೆ ತನ್ನ ಕೋಟೆಯಲ್ಲಿ ಕ್ವಶನ್ ಆಗಿದೆ, ತನ್ನ ಕೋಟೆಯಲ್ಲಿ ಹಿಂದೂ ದೇವಾಲಯ ಯಾವುದು ಅಂದ್ರೆ ವೆರಿ ಇಂಪಾರ್ಟೆಂಟ್. ಎಸ್, ಹಿಂದೂ ದೇವಾಲಯ, ನರಸಿಂಹ ದೇವಾಲಯವನ್ನು ಕಟ್ಟಿಸ್ತಾನೆ. ಹಿಂದೂ ದೇವಾಲಯ ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿಸಿದ ವ್ಯಕ್ತಿ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಲಿ ಶಾ. ತನ್ನ ಕೋಟೆಯಲ್ಲಿ, ತನ್ನ ಅರಮನೆಯಲ್ಲಿ ಹಿಂದೂ ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿಸಿದಂತ ವ್ಯಕ್ತಿ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಲಿ ಶಾ. ನೆನಪಿಡಿ, ಫೇಮಸ್. ನಮ್ಮ ಬಿಜಾಪುರದಲ್ಲಿ ಟಿಪ್ಪು ಸುಲ್ತಾನ್ ಚೌಕ್ ಅಂತಿದೆ, ಅದರ ಅಪೋಜಿಟ್ ಒಂದು ನರಸಿಂಹ ದೇವಾಲಯ ಇದೆ. ಆ ನರಸಿಂಹ ದೇವಾಲಯವನ್ನು ಕಟ್ಟಿಸಿದವರು ಕೂಡ ಎರಡನೇ ಇಬ್ರಾಹಿಂ ಆದಲಿ ಶಾ. ಸ್ನೇಹಿತರೆ, ಇದು ಹೈಯೆಸ್ಟ್ ಪ್ರಶ್ನೆ ಆಗಿದೆ. ಏನು ಅಂದ್ರೆ ಸಮಾಧಾನ ಕೇಳಿ, ಶಾಂತಿಯಿಂದ ಕೇಳಿ. ಈತನನ್ನು ಜಗದ್ಗುರು ಬಾದಶಾ ಅಂತ ಕರೀತಿದ್ರು. ಒಂದು, ಯಾಕೆ ಇಸ್ಲಾಂ ಧರ್ಮ ಹಾಗೂ ಹಿಂದೂ ಧರ್ಮಗಳನ್ನ ಅತ್ಯಂತ ಪ್ರೀತಿಯಿಂದ ಸಹನೆಯಿಂದ ಕಂಡು ಆಳ್ವಿಕೆಯನ್ನು ಮಾಡಿದ ಬಿಜಾಪುರದ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಲಿ ಶಾ. ಅಷ್ಟೇ ಅಲ್ಲದೆ ಈತ ಸಂಗೀತ ಕಾರ್ಯಕ್ರಮಗಳನ್ನ ಕಿತಾಬ್ ಇ ನವರಸ್ ಅನ್ನುವಂತ ಆ ಒಂದು ಗ್ರಂಥವನ್ನು ಬರೀತಾನೆ. ಈತ ಆಚರಣೆ ಮಾಡಿದಂತ ಒಂದು ವಿಶಿಷ್ಟವಾದ ಹಬ್ಬ ಅಂದ್ರೆ ನವರಸಪುರ. ನವರಸಪುರ ಅನ್ನುವಂತ ನಗರವನ್ನು ಕಟ್ತಾನೆ. ಇವತ್ತೇನು ಬಿಜಾಪುರದ ಹೊರಭಾಗದಲ್ಲಿ ಒಂದು ಊರಿದೆ, ತೊರವಿ ಅನ್ನುವಂತ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇವತ್ತಿದನ್ನ ಆಚರಣೆ ಮಾಡ್ತಾರ ಸ್ನೇಹಿತರೆ. ನವರಸಪುರ ಉತ್ಸವ ಕೆಎಸ್ 2014 ಕೇಳಿದ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ನವರಸಪುರ ಉತ್ಸವನ ಆಚರಣೆ ಮಾಡುವಂತ ಊರು ಯಾವ್ದಂದ್ರ ಬಿಜಾಪುರ. ಸಂಗೀತದ ಕಾರ್ಯಕ್ರಮಗಳನ್ನು ಮಾಡ್ತಾನೆ. ಸರಸ್ವತಿ ಮೂರ್ತಿಯನ್ನ, ಗಣೇಶ ಮೂರ್ತಿಯನ್ನ, ನರಸಿಂಹ ಮೂರ್ತಿಗಳನ್ನ ಪೂಜೆ ಮಾಡಿದಂತ ದೊರೆ ಎರಡನೇ ಇಬ್ರಾಹಿಂ ಆದಲಿ ಶಾ. ತನ್ನ ಕೋಟೆಯಲ್ಲಿ ಹಿಂದೂ ದೇವಾಲಯ ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿಸಿದ, ಇದು ಪ್ರಶ್ನೆ ಆಗಿದೆ. ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿಸಿದಂತ ಒಬ್ಬ ದೊರೆ, ಇಸ್ಲಾಂ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಲಿ ಶಾ. ಅಷ್ಟೇ ಅಲ್ಲದೆ ಬಿಜಾಪುರದಲ್ಲಿ
ಬಿಜಾಪುರದಲ್ಲಿ ಈತ ಕಟ್ಟಿಸಿದ ಒಂದು ಪ್ರಸಿದ್ಧವಾದ ಕೋಟೆ ಯಾವುದಂದ್ರೆ ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾ, ಈ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ ಸ್ನೇಹಿತರೆ. ದಕ್ಷಿಣ ಭಾರತದ ತಾಜ್ ಮಹಲ್ ಯಾವುದಂದ್ರೆ ಇಬ್ರಾಹಿಂ ರೋಜಾ. ಪ್ರಶ್ನೆಯಾಗಿದೆ, ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಎನ್ನುವರು ಕ್ವಶನ್ ಕೇಳಿದ್ದಾರೆ. ದಕ್ಷಿಣ ಭಾರತದ ತಾಜ್ ಮಹಲ್ ಯಾವುದಂದ್ರ ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್. ರೋಜಾ ಎಂದರೆ ಎತ್ತರದ ಜಗಲಿಯ ಮೇಲೆ, ಎತ್ತರದ ಜಗಲಿಯ ಮೇಲೆ ಒಂದು ಕಡೆ ಕಟ್ಟಡ, ಇನ್ನೊಂದು ಕಡೆ ಮಸೀದಿ. ಕಟ್ಟಡ ಹಾಗೂ ಮಸೀದಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಟ್ಟಡ. ಎಸ್, ದಕ್ಷಿಣ ಭಾರತದ ಒಂದು ಪ್ರಸಿದ್ಧವಾಗಿರುವಂತ ಒಂದು ಐತಿಹಾಸಿಕ ನಗರ ಯಾವುದು ಅಂದ್ರೆ ಅದು ಇಬ್ರಾಹಿಂ ರೋಜಾ. ರೋಜಾ ಎಂದರೆ ಎತ್ತರದ ಜಗಲಿಯ ಮೇಲೆ ಒಂದು ಕಡೆ ಕಟ್ಟಡ, ಇನ್ನೊಂದು ಕಡೆ ಮಸೀದಿ. ಆ ಮಸೀದಿ ಮತ್ತು ಕಟ್ಟಡಗಳನ್ನು ಒಳಗೊಂಡಿರ್ತಕ್ಕಂಥ ಕಟ್ಟಡವನ್ನೇ ಇಬ್ರಾಹಿಂ ರೋಜಾ ಎನ್ನುವರು. ಸ್ನೇಹಿತರೆ, ಇಬ್ರಾಹಿಂ ರೋಜಾದ ವಿಶೇಷ ಏನಂದ್ರೆ ಆ ಎತ್ತರದ ಜಗಲಿಯ ಮೇಲೆ ಕಟ್ಟಡಗಳನ್ನು ಒಳಗೊಂಡು ಸುತ್ತಲೂ ಏನಿದೆ ಅಂದ್ರೆ ಒಂದು ವಿಶಿಷ್ಟವಾಗಿರುವಂತ ಉದ್ಯಾನವನ ಇದೆ. ಆ ಉದ್ಯಾನವನ ಒಳಗೊಂಡಿರ್ತಕ್ಕಂಥ ಒಂದು ಕಟ್ಟಡವನ್ನೇ ಇಬ್ರಾಹಿಂ ರೋಜಾ ಎನ್ನುವರು. ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್. ಪ್ರಶ್ನೆಯಾಗಿದೆ ಸ್ನೇಹಿತರೆ, ಈ ಇಬ್ರಾಹಿಂ ರೋಜಾದ ವಿಶೇಷ ಏನಂದ್ರೆ ಫೆರಿಸ್ತಾ ಅನ್ನುವಂತ ಇತಿಹಾಸಕಾರ ನಿಮ್ಗೆ ಗೊತ್ತಿರಲಿ, ಎರಡನೇ ಇಬ್ರಾಹಿಂ ಆದಿಲ್ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗ ಯಾರು ಅಂದ್ರೆ ಫೆರಿಸ್ತಾ ಎಂಬ ಇತಿಹಾಸಕಾರ. ಕ್ವಶನ್ ಆಗ್ತವೆ, ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಎಸ್, ವೈ ಇಟ್ ಕಾಲ್ಡ್ ಆಸ್ ದ ದಕ್ಷಿಣ ಭಾರತ ತಾಜ್ ಮಹಲ್ ಸರ್ ಅಂತ. ಕವಿತಾ ಅವರೇ, ಇದಕ್ಕೆ ಯಾಕೆ ದಕ್ಷಿಣ ಭಾರತ ತಾಜ್ ಮಹಲ್ ಅಂತ ಕರೆದ್ರಂದ್ರೆ ದಕ್ಷಿಣ ತಾಜ್ ಮಹಲ್ ಹೋಲುವಂತ ಒಂದು ಕಟ್ಟಡ ಇದು. ಸೇಮ್ ಟು ಸೇಮ್ ತಾಜ್ ಮಹಲ್ ಕಂಡಂಗ ಆಗ್ತದೆ. ತಾಜ್ ಮಹಲ್ ಹೋಲುವಂತ ಕಟ್ಟಡ ಆಗಿದ್ದರಿಂದ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತ ತಾಜ್ ಮಹಲ್. ಇದರ ಶಿಲ್ಪಿ ಯಾರಂದ್ರ ಮಲಿಕ್ ಸಂದಲ್ ಅನ್ನುವಂತ ವ್ಯಕ್ತಿ. ಮಲಿಕ್ ಸಂದಲ್ ಅನ್ನುವಂತ ವ್ಯಕ್ತಿ ಈ ಒಂದು ಕಟ್ಟಡವನ್ನು ಕಟ್ತಾನೆ. ಲುಕಿಂಗ್ ಲೈಕ್ ತಾಜ್ ಮಹಲ್ ಸೇಮ್, ಅದು ನೋಡಿದ್ರೆ ಇದು ನೋಡಿದಂಗ ಅನಿಸ್ತದೆ. ಅದಕ್ಕೆ ಆ ಫೆರಿಸ್ತಾ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಏನು ಅಂದ್ರೆ, ಇದನ್ನ ಏನಾದರೂ ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಿದ್ರೆ ಇದೊಂದು ಜಗತ್ತಿನ ಭವ್ಯ ಕಟ್ಟಡವಾಗಿ ಹೊರಹೊಮ್ಮುತ್ತಿತ್ತು ಅಂತ ಒಬ್ರು. ಇನ್ನೊಬ್ಬರ ಪರ್ಗುನಿಸ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ, ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡಿದ್ರೆ ತಾಜ್ ಮಹಲ್ ಅನ್ನು ಮೀರಿಸುತ್ತಿತ್ತು ಅಂತ. ತಾಜ್ ಮಹಲ್ ಮೀರಿಸುವಂತ ಒಂದು ಕಟ್ಟಡ ಯಾವ್ದಂದ್ರೆ ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಇದನ್ನು ನಿರ್ಮಾಣ ಮಾಡಿದ ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ಶಾನಿಗೆ. ಹಾಗಾದ್ರೆ ಅದರ ಶಿಲ್ಪಿ ಯಾರಂದ್ರ ಮಲಿಕ್ ಸಂದಲ್. ನೆನಪಿಡಿ, ಮಲಿಕ್ ಸಂದನ್ ಅಥವಾ ಮಲಿಕ್ ಸಂದಲ್. ಹಾಗಾದ್ರೆ ಸ್ನೇಹಿತರೆ, ಇವರು ಎರಡನೇ ಇಬ್ರಾಹಿಂ ಆದಿಲ್ಶಾನ ಕಾಲದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ನೀರಾವರಿ ಸೌಲಭ್ಯವನ್ನ, ನೀರಿನ ವ್ಯವಸ್ಥೆಯನ್ನ, ಮತ್ತೆ ಸಾಮೂಹಿಕವಾಗಿರುವಂತ ಭೋಜನವನ್ನು ಮಾಡಲು ಅವಕಾಶ ಕೊಟ್ಟಂತ ಒಬ್ಬ ವಿಶಿಷ್ಟವಾದ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ಶಾ. ಇಂಥ ಒಬ್ಬ ಪ್ರಸಿದ್ಧ ದೊರೆಯ ಮೇಲೆ ಸಾಕಷ್ಟು ಬಾರಿ ಕ್ವಶನ್ ಆಗಿವೆ. ಬಿಜಾಪುರದ ಆದಿಲ್ಶಾಹಿಗಳಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ಶಾ. ನೆನಪಿಡಿ, ಈತನನ್ನು ಜಗದ್ಗುರು ಬಾದಶಾ ಅಂತ ಕರಿತಿದ್ರು. ಈತ ಸಂಗೀತ ಸಲುವಾಗಿ ಕಿತಾಬ್ ಇ ನವರಸ್ ಎಂಬ ಗ್ರಂಥವನ್ನು ಬರೆದ. ಈತ ನವರಸಪುರ ಅನ್ನುವಂತ ಊರನ್ನು ಕಟ್ಟಿಸ್ತಾನೆ. ಇವತ್ತಿಗೂ ಬಿಜಾಪುರದಲ್ಲಿ ನವರಸಪುರ ಉತ್ಸವನ ಆಚರಣೆ ಮಾಡಲಾಗ್ತದೆ. ಸರಸ್ವತಿ ಗಣೇಶ ನರಸಿಂಹನ ಏನು ಶ್ಲೋಕಗಳನ್ನು ಹೇಳ್ತಾ ಇದ್ದ. ಕೋಟೆಯಲ್ಲಿ ಹಿಂದೂ ದತ್ತಾತ್ರೇಯ ದೇವಾಲಯವನ್ನು ನಿರ್ಮಾಣ ಮಾಡಿದ. ಬಿಜಾಪುರದಲ್ಲಿ ಇಬ್ರಾಹಿಂ ರೋಜಾ ಇದೆ. ಈ ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ. ರೋಜಾ ಎಂದರೆ ಉಪವಾಸ ಅಲ್ಲ, ರೋಜಾ ಎಂದರೆ ಎತ್ತರದ ಜಗಲಿಯ ಮೇಲೆ ಒಂದು ಕಡೆ ಕಟ್ಟಡ, ಇನ್ನೊಂದು ಕಡೆ ಮಸೀದಿ, ಸುತ್ತಲೂ ಸುಂದರವಾದ ಉದ್ಯಾನವನ ಒಳಗೊಂಡಿರ್ತಕ್ಕಂತ ಕಟ್ಟಡವನ್ನೇ ರೋಜಾ ಎನ್ನುವರು. ಈತ ನಂತರ ಆಳ್ವಿಕೆಯನ್ನು ಮಾಡಿದವರು ಯಾರು ಅಂದ್ರೆ ಮೊಹಮ್ಮದ್ ಆದಿಲ್ಶಾ. ಎರಡನೇ ಇಬ್ರಾಹಿಂ ಆದಿಲ್ಶಾನ ಮಗ ಯಾರಂದ್ರೆ ಮೊಹಮ್ಮದ್ ಆದಿಲ್ಶಾ. ನೆನಪಿಡಿ, ಮೊಹಮ್ಮದ್ ಆದಿಲ್ಶಾ. ಈತನ ವಿಶೇಷ ಅಂದ್ರೆ ಜಗತ್ ಪ್ರಸಿದ್ಧವಾಗಿರುವಂತ ಕಟ್ಟಡ ಗೋಲ್ ಗುಮ್ಮಜ್. 1656 ಪ್ರಪಂಚದ ಪಿಸುಗುಟ್ಟುವ ಜಾಲ, ಜಗತ್ತಿನ ಪಿಸುಗುಟ್ಟುವ ಜಾಲ. ಒಂದು ಸಾರಿ ಹಲೋ ಎಂದರೆ 7 ಪ್ರತಿನಿಧಿಸುತ್ತದೆ, ಒಂದು ಬಾರಿ ಹಾಯ್ ಎಂದರೆ 7 ಧ್ವನಿಸುತ್ತದೆ. ಅಂತ ವಿಶಿಷ್ಟವಾಗಿರುವಂತ ಜಾಲಾಂದ್ರಿಗಳನ್ನು ಬಳಸಿಕೊಂಡು ಕಲ್ಲಿನಲ್ಲಿ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಮೂಡಿಸಿದಂತ
ಕಟ್ಟಡ ಯಾವ್ದಂದ್ರೆ ಅದು ಗೋಲ್ ಗುಮ್ಮಜ್. ಪ್ರಪಂಚದ ಪ್ರಸಿದ್ಧವಾಗಿರುವಂತ ಒಂದು ಕಟ್ಟಡ ಗೋಲ್ ಗುಮ್ಮಜ್. 1656 ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಯಿತು. ಇದರ ಶಿಲ್ಪಿ ಯಾರಂದ್ರೆ ಮಲಿಕ್ ಸಂದಲ್. ಇದರ ಶಿಲ್ಪಿನೂ ಸಹ ಮಲಿಕ್ ಸಂದಲ್, ಮೊಹಮ್ಮದ್ ಆದಿಲ್ಶಾನ ಕಾಲದಲ್ಲಿ 1626 to 1656 ಆಳ್ವಿಕೆಯನ್ನು ಮಾಡಿದಂತ ಎರಡನೇ ಇಬ್ರಾಹಿಂ ಆದಿಲ್ಶಾನ ಮಗ ಯಾರಂದ್ರೆ ಮೊಹಮ್ಮದ್ ಆದಿಲ್ಶಾ. ಈತನ ಸೈನಾಧಿಕಾರಿಯಾಗಿದ್ದಂತ ಶಹಾಜಿ ಭೋಸ್ಲೆ ಯಾರು ಅಂದ್ರೆ ಶಿವಾಜಿಯ ತಂದೆ. ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆ ಮೊಹಮ್ಮದ್ ಆದಿಲ್ಶಾನ ಕಾಲದಲ್ಲಿ ಒಬ್ಬ ಸೈನ್ಯಾಧಿಕಾರಿಯಾಗಿ ಸೇವೆ ಮಾಡ್ತಾ ಇದ್ದ ಅಂತ ನಿಮ್ಗೆ ಗೊತ್ತಿರಲಿ. ಶಿವಾಜಿ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ತಂದೆ ಯಾರು ಅಂತಂದ್ರೆ ಶಹಾಜಿ ಭೋಸ್ಲೆ. ಶಹಾಜಿ ಭೋಸ್ಲೆ ಅವರು ಯಾರ ಅಧೀನದಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ರಂದ್ರೆ ಮೊಹಮ್ಮದ್ ಆದಿಲ್ಶಾನ ಸೈನ್ಯಾಧಿಕಾರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದ. ಇಂಥ ಮೊಹಮ್ಮದ್ ಆದಿಲ್ಶಾ ಕಟ್ಟಿದಂತ ಪ್ರಸಿದ್ಧವಾದ ಕಟ್ಟಡ ಯಾವುದಂದ್ರೆ ಗೋಲ್ ಗುಮ್ಮಜ್. ಗೋಲ್ ಗುಮ್ಮಜ್, ಗೋಲ್ ಗುಮ್ಮಜ್ ಪ್ರಪಂಚದ ಅತಿ ಸುಂದರವಾದ ಕಟ್ಟಡಗಳಲ್ಲಿ ಇದು ಕೂಡ ಒಂದು. ಜಾಲಾಂದ್ರಿಗಳು ಹೆಂಗಿದ್ವು ಅಂದ್ರೆ ಪಿಸುಗುಟ್ಟುವ ಜಾಲಾಂದ್ರಿಗಳಿಂದ ಕೂಡಿದಂತ ಒಂದು ಕಟ್ಟಡ ಅದು ಗೋಲ್ ಗುಮ್ಮಜ್. ಸ್ನೇಹಿತರೆ, ಇನ್ನ ಎರಡನೇ ಅಲಿ ಆದಿಲ್ಶಾ. ಎರಡನೇ ಅಲಿ ಆದಿಲ್ಶಾನ ಕಾಲಾವಧಿ 1656 to 1672. ಎರಡನೇ ಅಲಿ ಆದಿಲ್ಶಾ, ಈತನ ವಿಶೇಷ ಏನಂತಂದ್ರೆ ಈತ ಮೊಹಮ್ಮದ್ ಆದಿಲ್ಶಾನ ಮಗ. ಇವ ಏನ್ ಹೇಳ್ತಾನಂದ್ರೆ, ನನ್ನ ತಂದೆ ಕಟ್ಟಿಸಿದಂತ ಗೋಲು ಗುಮ್ಮಟದ ಮೇಲೆ ನಾ ಕಟ್ಟಿದಂತ ಕಟ್ಟಡದ ನೆರಳು ಬೀಳಬೇಕು. ನನ್ನ ತಂದೆ ಕಟ್ಟಿದಂತ ಗೋಲು ಗುಮ್ಮಟದ ಮೇಲೆ ನಾನು ಕಟ್ಟಿದಂತ ನೆರಳು ಬೀಳಬೇಕು ಅಂತೇಳಿ ಚಾಲೆಂಜ್ ಮಾಡಿ ಒಂದು ಕಟ್ಟಡವನ್ನ ಆರಂಭ ಮಾಡ್ತಾನೆ. ಆದರೆ ನೋವಿನ ಸಂಗತಿ ಏನಂದ್ರೆ, ಕಟ್ಟಡ ಆರಂಭ ಆದ ಕೆಲವೇ ದಿನಗಳಲ್ಲಿ ಸತ್ತು ಹೋಗ್ತಾನೆ. ಆ ಕಟ್ಟಡ ಯಶಸ್ವಿಯಾಗಲ್ಲ. ಅದರ ಹೆಸರೇ ಪ್ರೆಸೆಂಟ್ ಬಾರಾಕಮಾನ್ ಅಂತ ಕರಿತೀವಿ. ಬಾರಾಕಮಾನ್, ಬಾರಾಕಮಾನ್ ಅಂದ್ರೆ 12 ಕಮಾನುಗಳದಾವೆ. ಈ ತರ 12 ಕಮಾನುಗಳನ್ನು ನಿರ್ಮಾಣ ಮಾಡಿದ್ದಾನೆ. ಒಂದು ವೇಳೆ ಈ ಕಟ್ಟಡ ಏನಾದರೂ ನಿರ್ಮಾಣಗೊಂಡಿದ್ರೆ ಪ್ರಪಂಚದ ಅತ್ಯಂತ ಪ್ರಸಿದ್ಧವಾಗಿರುವಂತ ಕಟ್ಟಡ ಆಗಿ ನಿರ್ಮಾಣ ಆಗ್ತಾ ಇತ್ತು ಸ್ನೇಹಿತರೆ. ಬಾರಾಕಮಾನ್ 12 ಕಟ್ಟಡಗಳನ್ನ, 12 ಕಮಾನುಗಳನ್ನು ಒಳಗೊಂಡಿರ್ತಕ್ಕಂತ ಒಂದು ಕಟ್ಟಡ ಬಾರಾಕಮಾನ್. ಈತನ ಸೈನ್ಯಾಧಿಕಾರಿ ಯಾರಂದ್ರೆ ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ಈತನ ಸೈನ್ಯಾಧಿಕಾರಿಯಾಗಿದ್ದ, ನೆನಪಿಡಿ. ಅಫ್ಜಲ್ ಖಾನನ ವಿಶೇಷ ಏನು ಅಂದ್ರೆ, ಶಿವಾಜಿ ಮಹಾರಾಜನನ್ನು ಸೋಲಿಸಬೇಕು ಅಂತೇಳಿ 1659 ಈತ ಒಂದು ಸ್ಕೆಚ್ ಹಾಕ್ತಾನೆ. ಶಿವಾಜಿ ಮಹಾರಾಜನ ಸೋಲಿಸಬೇಕು ಅಂತೇಳಿ ಅವಾಗ ಹೋಗಿ ಬಿಜಾಪುರದಲ್ಲಿ ಒಬ್ಬ ಜ್ಯೋತಿಷ್ಯನಿಗೆ ಕೇಳ್ತಾನೆ. ಏನು ಅಂದ್ರೆ, ನನ್ನ ಆಶೆ ಏನು ಅಂದ್ರೆ ಶಿವಾಜಿಯನ್ನು ಸೋಲಿಸಬೇಕು, ಶಿವಾಜಿಯನ್ನು ಕೊಂದು ಹಾಕ್ಬೇಕು ಅಂತ ಮಾಡಿದ್ದೇನೆ, ದಯವಿಟ್ಟು ನನ್ನ ಬಗ್ಗೆ ಭವಿಷ್ಯ ಹೇಳು ಅಂತಂದಾಗ ಅವನ ಜ್ಯೋತಿಷ್ಯ ಹೇಳ್ತಾನೆ, ಸತ್ತ ಹೋತಿಲೇ ಹೋಗ್ಬಡಂತಾನು, ನೀ ಎಷ್ಟೇ ಹೈಟ್ ಇರು, ಬೆಕ್ಕದಂಗ ಹೈಟ್ ಇದ್ರು ಕೂಡ ನೀನ್ ಬಿಡಂಗಿಲ್ಲ, ಅವ ಶಿವಾಜಿ ಬಹಳ ಅದ್ಭುತವಾದ ದೊರೆಯದಾನೆ, ಜ್ಯೋತಿಷ್ಯ ಹೇಳಕತ್ತದ ಇಲ್ಲಿ ಸತ್ತ ಹೋತಿ ಅಂತ. ಅವಾಗ ಇವ ಏನ್ ಮಾಡ್ತಾನಂದ್ರೆ, ತನ್ನ 62 ಹೆಂಡತಿಯರನ್ನು ಕೊಂದು ಹಾಕ್ತಾನೆ. ಅಫ್ಜಲ್ ಖಾನನಿಗೆ 62 ಜನ ಹೆಂಡತಿಯರು, 62 ಜನ ಹೆಂಡತಿಯರನ್ನು ಕೊಂದು ಹಾಕ್ತಾನೆ. ಆ 62 ಜನ ಹೆಂಡತಿಯರಲ್ಲಿ 60 ಜನ ಹೆಂಡತಿಯರನ್ನು ಒಂದೇ ಬಾವಿಯಲ್ಲಿ ಕೊಂತಾನೆ, ಕೊಂದು ಹಾಕ್ತಾನೆ. ಇನ್ನು 2 ಹೆಂಡತಿರು ಬಹಳ ಜಾಣ ಇರ್ತಾವ, ಬಿಟ್ಟು ಓಡಕ್ ಶುರು ಮಾಡ್ತವೆ. ಓಡುವ ಸಮಯದಲ್ಲಿ ಅವಕ್ಕೂ ಹಿಡ್ಕೊಂಡು ಏನ್ ಮಾಡ್ತಾನಂದ್ರೆ, ಕೊಲೆ ಮಾಡಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅದನ್ನು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಒಂದು ಏರಿಯಾ ಇದೆ ಸ್ನೇಹಿತರೆ, ಬಿಜಾಪುರದಲ್ಲಿ. ಹೀಗೆ ಅಫ್ಜಲ್ ಖಾನ್ ಕೊಂದು ಏನ್ ಮಾಡ್ತಾನೆ, ಅವನ ಆಶೆ ಏನಂದ್ರೆ, ನಾನು ಸತ್ತ ಮೇಲೆ ನನ್ನ ಹೆಂಡತಿಯರು ನೋಡೋರು ಯಾರು, ಅವನ ಆಶೆ ಅದು ಅಫ್ಜಲ್ ಖಾನ್. ನಾನು ಸತ್ತ ಮೇಲೆ ನನ್ನ ಹೆಂಡತಿಯರು ನೋಡ್ಕೊಳ್ಳೋರು ಯಾರು, ಮತ್ತೆ ಉಳಿದು ಬಂದ್ರೆ, ನಾನು ಬದುಕಿ ಬಂದ್ರೆ ಮತ್ತೆ ಇನ್ನ 62 ಹೆಂಡತಿಯರ ಮದುವೆ ಆಗ್ಬೋದು ಅಂತೇಳಿ ಅಫ್ಜಲ್ ಖಾನ್ ಏನ್ ಮಾಡ್ತಾನಂದ್ರೆ, ತನ್ನ 62 ಜನ ಮಡದಿಯರನ್ನು ಕೊಂದು ಹಾಕ್ತಾನೆ. ಅಫ್ಜಲ್ ಖಾನ 1569 ವಾಯಾ ಎಂಬ ಸ್ಥಳದಲ್ಲಿ ಶಿವಾಜಿ ಮಹಾರಾಜನನ್ನ ಭೇಟಿ ಆಗ್ತಾನೆ. ಜ್ಯೋತಿಷ್ಯ ಹೇಳಿದ ಹಾಗೆ ಶಿವಾಜಿ ತನ್ನ ವ್ಯಾಘ್ರ ನಖಗಳಿಂದ, ಹುಲಿಯ ಉಂಗರಗಳಿಂದ ಈ ಒಂದು ಅಫ್ಜಲ್ ಖಾನನನ್ನ ಕೊಂದು ಹಾಕ್ತಾನೆ ಸ್ನೇಹಿತರೆ. ಅಫ್ಜಲ್ ಖಾನ ಕಟ್ಟಿರ್ತಕ್ಕಂತ ಊರು ಯಾವ್ದಂದ್ರೆ ಅಫ್ಜಲ್ಪುರ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಕಲಬುರಗಿ ಜಿಲ್ಲೆಯಲ್ಲಿ ಅಫ್ಜಲ್ಪುರ. ಅಫ್ಜಲ್ಪುರ ಅಫ್ಜಲ್ ಖಾನ್ ಹೆಸರಿನಲ್ಲಿ ಕಟ್ಟಿದಂತ ಒಂದು ಊರು. ಅಫ್ಜಲ್ಪುರ ಗೊತ್ತಿರಬಹುದು ನಿಮಗೆ, ಈ ಸಿಂದಗಿ ದಾಟಿದ ತಕ್ಷಣ ಆಲ್ಮೇಲ ದೇವಣಗಾಂವ ಅಫ್ಜಲ್ಪುರ. ಅಫ್ಜಲ್ಪುರ ಇದೊಂದು ತಾಲೂಕಾ ಪ್ಲೇಸ್ ಆಗಿ ಹೊರಹೊಮ್ಮಿದೆ. ಇದನ್ನ ಕಟ್ಟಿದಂತ ವ್ಯಕ್ತಿ ಯಾರಂದ್ರೆ ಅಫ್ಜಲ್ ಖಾನ್. ತನ್ನ ಹೆಸರಿನಲ್ಲಿ ಕಟ್ಟಿದಂತ ಊರು ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ಅಫ್ಜಲ್ಪುರ ಅನ್ನುವಂತ ಊರನ್ನು ಕಟ್ಟುತ್ತಾನೆ. ಈ ಮನೆತನದ ಕೊನೆಯ ದೊರೆ ಯಾರಂದ್ರ ಸಿಕಂದರ ಆದಿಲ್ಶಾಹಿ. ಸಿಕಂದರ ಆದಿಲ್ಶಾಹಿ ಈತ 1672 to 1686 ಆಳ್ವಿಕೆಯನ್ನು ಮಾಡ್ತಾನೆ. ಬಿಜಾಪುರದ ಕೊನೆಯ ದೊರೆ ಆದಿಲ್ಶಾನನ್ನ ಕೊಂದು ಹಾಕಿದಂತ ವ್ಯಕ್ತಿ ಯಾರಂದ್ರೆ ಮೊಘಲ ಸಾಮ್ರಾಜ್ಯದ ಚಕ್ರವರ್ತಿ ಔರಂಗಜೇಬ್. ಔರಂಗಜೇಬ್, ಔರಂಗಜೇಬನ ಅಧಿಕಾರಾವಧಿಯಲ್ಲಿ
ಈ ಒಂದು ಸಾಮ್ರಾಜ್ಯ ನಾಶ ಆಗ್ತ ಸ್ನೇಹಿತರೆ, ಸಿಕಂದರ್ ಆದಿಲ್ಶಾಹಿ ಈ ಮನೆತನದ ಆರಂಭದ ದೊರೆ, ಸಾರಿ ಕೊನೆಯ ದೊರೆ. ಆರಂಭದ ದೊರೆ ಯಾರಂದ್ರೆ ಯೂಸುಫ್ ಆದಿಲ್ಶಾಹಿ, ಕೊನೆಯ ದೊರೆ ಯಾರಂದ್ರ ಸಿಕಂದರ್ ಆದಿಲ್ಶಾ. ಈ ಸಿಕಂದರ್ ಆದಿಲ್ಶಾನನ್ನು ಕೊಂದು ಹಾಕಿರತಕ್ಕಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಔರಂಗಜೇಬ್ ಮೊಘಲ ಸಾಮ್ರಾಜ್ಯದ ಸ್ಥಾಪಕನಾಗಿರೋ, ಸಾರಿ ಕೊನೆಯ ದೊರೆಯಾಗಿರುವಂತ ಔರಂಗಜೇಬ ಈ ಸಿಕಂದರ್ ಆದಿಲ್ಶಾಹಿಯನ್ನು ಕೊಂದು ಹಾಕಿ ಈ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ. ಹಾಗಾದ್ರೆ ಈ ಮನೆತನದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ, ಇವರು ಇಂಡೋ ಸಾರ್ಸಿನ್ ಶೈಲಿಯ ಕಟ್ಟಡಗಳ ನಿರ್ಮಾಣ ಮಾಡಿದರು. ಇಂಡೋ ಸಾರ್ಸಿನ್ ಶೈಲಿಯ ಕಟ್ಟಡಗಳು, ನೆನಪಿಡಿ, ಇಂಡೋ ಸಾರ್ಸನಿಕ್ ಶೈಲಿಯ ಕಟ್ಟಡಗಳು. ಕಲೆ ಮತ್ತು ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಇವರು ವಿಶಿಷ್ಟವಾಗಿರುವಂತಹ ಕಟ್ಟಡ ಇಂಡೋ ಸಾರ್ಸನಿಕ್ ಶೈಲಿಯ ಕಟ್ಟಡಗಳು. ಇಂಡೋ ಸಾರ್ಸನಿಕ್ ಶೈಲಿಯ ಕಟ್ಟಡಗಳಂದ್ರೆ ಎತ್ತರವಾದ ಕಮಾನುಗಳು, ಕಮಾನುಗಳ ಮೇಲೆ ಬೃಹದಾಕಾರದ ಹಜಾರಗಳು, ಆಮೇಲೆ ಅರ್ಧ ಚಂದ್ರಾಕೃತಿಯ ಲೇಪನೆಗಳು. ಇಂಥ ಒಂದು ವಿಶಿಷ್ಟವಾಗಿರುವಂತಹ ಕಟ್ಟಡ ಗುಂಪನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಂಡೋ ಸಾರ್ಸನಿಕ್ ಶೈಲಿ ಅಂತ ಕರಿತೀವಿ. ಇಂಡೋ ಸಾರ್ಸನಿಕ್ ಶೈಲಿ ಇವರ ಕಾಲದ ಪ್ರಸಿದ್ಧವಾದ ಕಟ್ಟಡ ಯಾವ್ದಂದ್ರ ಇಬ್ರಾಹಿಂ ರೋಜಾ. ಆಗಲೇ ಹೇಳಿದೆ ನಿಮಗೆ ಇಬ್ರಾಹಿಂ ರೋಜಾ. ಇದರ ವಿನ್ಯಾಸಗಾರ ಯಾರಂದ್ರೆ ಮಲಿಕ್ ಸಂದಲ್. ಮಲಿಕ್ ಸಂದಲ್ ನೆನಪಿಡಿ, ಇಬ್ರಾಹಿಂ ರೋಜಾ. ಇದನ್ನ ದಕ್ಷಿಣ ಭಾರತದ ದಕ್ಕನಿನ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಡಾಕ್ಟರ್ ಕನಿಸ್ಕ್ಸ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ ಏನು ಅಂದ್ರೆ, ನೋಡಿ, ಕುರಾನ್ ಮಹಲ್ ಎಂದು ಕರೆಯುತ್ತಾನೆ. ಇದನ್ನು ಕುರಾನ್ ಮಹಲ್ ಎಂದು ಕರೆದವರು ಯಾರಂದ್ರೆ ಡಾಕ್ಟರ್ ಕನಿಸ್ಕ್ಸ್. ಡಾಕ್ಟರ್ ಕನಿಸ್ಕ್ಸ್ ಅನ್ನುವಂತ ವ್ಯಕ್ತಿ ಸಾರ್ಸನಿಕ್ ಮೀನ್ಸ್, ಸಾರ್ಸನಿಕ್ ಅಂದ್ರೆ ಬ್ರದರ, ಅದೊಂದು ವಿಶಿಷ್ಟವಾಗಿರುವಂತಹ ಶೈಲಿ. ಅದೇ ಹೇಳಿದ್ನಲ್ಲ, ಇಂಡೋ ಇಸ್ಲಾಮಿಕ್ ಶೈಲಿಗಳನ್ನೇ ಸಾರ್ಸನಿಕ್ ಶೈಲಿ ಅಂತ ಕರೀತಾರೆ ಅನ್ಸಾರಿ ಅವರೇ. ಇಂಡೋ ಇಸ್ಲಾಮಿಕ್ ಶೈಲಿ ಕುರಾನ್, ಕುರಾನ್ ಮಹಲ್ ಎಂದು ಕರೆಯುತ್ತಾರೆ. ಡಾಕ್ಟರ್ ಸೆನೆಕ್ಸ್ ಅನ್ನುವಂತ ಇತಿಹಾಸಕಾರ ಕುರಾನ್ ಮಹಲ್ ಎಂದು ಕರೆಯುತ್ತಾನೆ. ಹಾಗೂ ತೇಲಾಡುವ ಮೇಲ್ಚಾವಣಿ ಹೊಂದಿರುವಂತ ಕಟ್ಟಡ, ತೇಲಾಡುವ ಮೇಲ್ಚಾವಣಿಯಲ್ಲಿ ಕಲ್ಲಿನ ಸೇತುವೆ ಇದೆ. ಕಲ್ಲಿನ ಸೇತುವೆ ಒಂಥರ ಅದು ಜೋಕಾಲಿ ಅನಿಸ್ತದ, ಕಲ್ಲಿನ ಜೋಕಾಲಿ ಕಂಡಂಗ ಆಗ್ತದ. ವೆರಿ ಇಂಪಾರ್ಟೆಂಟ್. ತೇಲಾಡುವ ಮೇಲ್ಚಾವಣಿ ಹೊಂದಿರುವಂತ ಕಟ್ಟಡ ಯಾವುದಂದ್ರ ಅದು ಇಬ್ರಾಹಿಂ ರೋಜಾ. ಇಬ್ರಾಹಿಂ ರೋಜಾ. ಹಾಗಾದ್ರೆ ಸ್ನೇಹಿತರೆ ಗೋಲ್ ಗುಮ್ಮಟ್, ಇದರ ವಿನ್ಯಾಸಕಾರ ಯಾರಂದ್ರ ಸೇಮ್ ಮಲಿಕ್ ಸಂದಲ್. ಮಲಿಕ್ ಸಂದಲ್ ಇದರ ವಿನ್ಯಾಸಗಾರ ಮಲಿಕ್ ಸಂದಲ್. ಇದು ಪಿಸುಗುಟ್ಟುವ ಗೊಮ್ಮಟವಾಗಿದೆ, ಪಿಸುಗುಟ್ಟುವ ಗೊಮ್ಮಟವಾಗಿದೆ. ಇದು ಮೊಹಮ್ಮದ್ ಆದಿಲ್ಶಾ ಮತ್ತು ಇವರ ಕುಟುಂಬ ಒಳಗೊಂಡಿರತಕ್ಕಂಥ ಸಮಾಧಿ ಯಾವುದಂದ್ರೆ ಗೋಲ್ ಗುಮ್ಮಟ್. ಗೋಲ್ ಗುಮ್ಮಟ್ ಇದರ ವಿನ್ಯಾಸಗಾರ ಮಲಿಕ್ ಸಂದಲ್. ಇದು ಪಿಸುಗುಟ್ಟುವ ಗೊಮ್ಮಟವಾಗಿದೆ. ಇದು ಮೊಹಮ್ಮದ್ ಆದಿಲ್ಶಾ ಮತ್ತು ಇವರ ಕುಟುಂಬಗಳನ್ನು ಒಳಗೊಂಡಿರತಕ್ಕಂಥ ಸಮಾಧಿಯಾಗಿದೆ. ಕೇಳಿ ಚೆನ್ನಾಗಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇವೆಲ್ಲ. ಇನ್ನು ಜಾಮಿ ಮಸೀದಿ. ಜಾಮಿ ಮಸೀದಿ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ. ಇದರಲ್ಲಿ ಕುರಾನ್ ವ್ಯಾಖ್ಯಾನಗಳು ಬಂಗಾರದ ಲೇಪನಗಳನ್ನು ಮಾಡಲಾಗಿದೆ. ಯಾವುದು? ಜಾಮಿ ಮಸೀದಿ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ. ಇದರಲ್ಲಿ ಕುರಾನಿನ ವ್ಯಾಖ್ಯಾನಗಳಿಗೆ ಬಂಗಾರದ ಲೇಪನೆಯನ್ನು ಮಾಡಲಾಗಿದೆ. ಈ ಬಂಗಾರದ ರೇಖಾಕೃತಿ ರಚಿಸಿದ ಮಲಿಕ್ ಯಾಕೂಬ್ ಅನ್ನುವಂತ ವ್ಯಕ್ತಿ. ಯಾಕೂಬ್ ಎಲ್ಲಿದೆ ಇದೊಂದು ಪ್ರೆಸೆಂಟ್? ಕಲ್ಬುರ್ಗಿಯಲ್ಲಿದೆ, ನೆನಪಿಡಿ, ಕಲ್ಬುರ್ಗಿಯಲ್ಲಿ. ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ಯಾವ್ದಂದ್ರೆ ಜಾಮಿಯಾ ಮಸೀದಿ. ಆಕ್ಚುಲಿ ಅದನ್ನ ನಿನ್ನೆ ಹೇಳ್ಬೇಕಿತ್ತು ನಾನು, ಅದು ಪಾಯಿಂಟ್ ಮುಂದುವರೆದ ಭಾಗ. ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ಯಾವ್ದಂದ್ರ ಜಾಮಿಯಾ ಮಸೀದಿ. ಇದರಲ್ಲಿ ಕುರಾನಿನ ವ್ಯಾಖ್ಯಾನಗಳಿಗೆ ಬಂಗಾರದ ಲೇಪನಿ, ಕುರಾನದ ವ್ಯಾಖ್ಯಾನಗಳಿಗೆ ಬಂಗಾರದ ಲೇಪನಿಯನ್ನು ಮಾಡಲಾಗಿದೆ. ಈ ಬಂಗಾರದ ರೇಖಾಕೃತಿಯನ್ನ ರಚನೆ ಮಾಡಿದವರು ಯಾರಂದ್ರೆ ಮಲಿಕ್ ಯಾಕೂಬ್. ಮಲಿಕ್ ಯಾಕೂಬ್ ಅನ್ನುವಂತ ವ್ಯಕ್ತಿ. ಇದರ ಮೇಲೆ ಏನು ಬರೆಯಲಾಗಿದೆ ಅಂದ್ರೆ ಈ ಅನ್ಯರ ಜಗತ್ತಿನಲ್ಲಿ, ನೋಡಿ ಸ್ನೇಹಿತರೆ, ಆ ಜಾಮಿಯಾ ಮಸೀದಿಯ ಮೇಲೆ ಏನು ಬರೆಯಲಾಗಿದೆ ಅಂದ್ರೆ ಈ ಅನ್ಯರ ಜಗತ್ತಿನಲ್ಲಿ, ಅನ್ಯರ ಜಗತ್ತಿನಲ್ಲಿ ನೋಡಿ, ಈ ಅನ್ಯರ ಜಗತ್ತಿನಲ್ಲಿ ಮಾನಸಿಕ ನೆಮ್ಮದಿ ಎಂಬುದು ಇಲ್ಲ, ಜೀವನದಲ್ಲಿ ಅತ್ಯಾಸಕ್ತಿ ಬೇಡ ಎಂದು ಕುರಾನಿನಲ್ಲಿ ವ್ಯಾಖ್ಯಾನಿಸಲಾಗಿದೆ. ಇದು ಅನ್ಯರ ಲೋಕ, ಇದು ಸ್ವಾರ್ಥಿಗಳ ಲೋಕ. ಈ ಸ್ವಾರ್ಥಿಗಳ ಲೋಕದಲ್ಲಿ ನಮಗೆ ನೆಮ್ಮದಿ ಇಲ್ಲ, ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ಅನ್ಯರ ಜಗತ್ತಿನಲ್ಲಿ ಮಾನಸಿಕ ನೆಮ್ಮದಿ ಎಂಬುದು ಇಲ್ಲ, ಜೀವನದಲ್ಲಿ ಅತ್ಯಾಸಕ್ತಿ ಬೇಡ ಅಂತೇಳಿ ಕುರಾನ್ಗಳನ್ನ ವ್ಯಾಖ್ಯಾನಿಸಲಾಗಿದೆ ಅಂತ. ಯಾವ ಕಟ್ಟಡದ ಮೇಲೆ ಅಂದ್ರೆ ಜಾಮಿಯಾ ಮಸೀದಿ. ಸ್ನೇಹಿತರೆ ಆಗಲೇ ಹೇಳ್ತಾ ಇದ್ದೆ ನಿಮಗೆ ಏನು ಅಂದ್ರೆ ಮಲಿಕ್ ಮೈದಾನ್ ತೋಫ್, ಯುದ್ಧ ಭೂಮಿಯ ಒಡೆ ಎಂದರ್ಥ. ಮಲಿಕ್ ತೋಫ್ ಎಂದರೆ ಯುದ್ಧ ಭೂಮಿಯ ಒಡೆಯ. 1549ರಲ್ಲಿ ಹಸನ್ ರೂಮಿ ಎಂಬುವನು ತಯಾರಿಸ್ತಾನಿದ್ದಾನೆ ಮಲಿಕ್ ತೋಫನ್ನ. 1549ರಲ್ಲಿ
ಹಸನ್ ರೋಮಿ ಅನ್ನುವಂತ ವ್ಯಕ್ತಿ ತಯಾರಿಸ್ತಾನೆ. ಇದು ಸುಮಾರು 14.4 ಅಡಿ ಉದ್ದವಾಗಿದ್ದು 5 ಅಡಿ ವ್ಯಾಸವನ್ನು ಹೊಂದಿದೆ. ಆಗಲೇ ಹೇಳಿದೆ ನಿಮಗೆ 55 ಟನ್ ಭಾರವಾಗಿದೆ. ಇದನ್ನು ಅಹಮದ್ನಗರದ ರಾಜಕುಮಾರಿ ಚಾಂದ್ ಬೀವಿ ವರದಕ್ಷಿಣೆ ರೂಪದಲ್ಲಿ ಬಿಜಾಪುರಕ್ಕೆ ತಂದಳು ಅಂತ. ಚಾಂದ್ ಬೀವಿ ನಾಗಲೇ ಹೇಳಿದ್ದೆ ನಿಮಗೆ, ಚಾಂದ್ ಬೀವಿ ಯಾರ ಹೆಂಡತಿ ಅಂದ್ರ ಒಂದನೇ ಅಲಿ ಆದಿಲ್ ಶಾನ ಹೆಂಡತಿ. 55 ಟನ್ ಭಾರವಳು ಉಳ್ಳಂತ ಮಲಿಕ್ ತೋಫನ್ನ 50 ಆನೆಗಳು ಹೊತ್ಕೊಂಡ್ಬಂದು ಅಂತ. ಅಂತ ಒಂದು ತೋಫ್ ಇದನ್ನ ತಾಳಿಕೊಟ್ಟಿ ರಕ್ಕಸ್ಸಿಗೆ ತಂಗಡಿ ಯುದ್ಧದಲ್ಲಿ ಬಳಸಲಾಯಿತು. ಮಲಿಕ್ ತೋಫನ್ನ ತಾಳಿಕೊಟ್ಟಿ ರಕ್ಕಸ್ಸಿಗೆ ತಂಗಡಿ ಯುದ್ಧದಲ್ಲಿ ಬಳಸಲಾಯಿತು. ವಿಜಯನಗರ ಕಾಲದಲ್ಲಿ 50 ಆನೆಗಳ ಮುಖಾಂತರ ಇದನ್ನ ಹೊತ್ತು ಒಯ್ಯಲಾಯಿತು ಅಂತ. ಹಾಗಾದ್ರೆ ಸ್ನೇಹಿತರೆ, ಗಗನ ಮಹಲ್ ಆಗಲಿ, ಅಸರ್ ಮಹಲ್ ಆಗಲಿ, ಆನಂದ ಮಹಲ್ ಆಗಲಿ, ಮೆಹತ್ತರ್ ಮಹಲ್ ಆಗಲಿ, ಮಯೂರ್ ಮಹಲ್ ಆಗಲಿ, ಜೋಡು ಗುಮ್ಮಟ ಆಗಲಿ, ಗೋಪುರ, ಬಾರಾಕಮನ, ಜಲ ಮಂದಿರ, ಚಾಂದ್ ಬೌಡಿ, ತಾಜ್ ಬೌಡಿ, ಬಡಿ ಕಮಾನ, ಫಸರಿ ಕಮಾನ, ಬಿಜಾಪುರದ ಕೋಟೆಗಳು, ಮುಖ್ಯ ದ್ವಾರಗಳು ಇವರ ಕಾಲದಲ್ಲಿ ನಿರ್ಮಾಣಗೊಂಡವು. ಇದು ಬಿಜಾಪುರದ ಆದಿಲ್ಶಾಹಿಗಳ ಮನೆತನದ ಸಂಕ್ಷಿಪ್ತವಾಗಿರುವಂತ ಇತಿಹಾಸ. ಸ್ನೇಹಿತರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಏನು ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಮತ್ತೆ ಬಿಜಾಪುರದ ಆದಿಲ್ಶಾಹಿ ಯೂಸುಫ್ ಆದಿಲ್ ಇಬ್ರಾಹಿಂ ಆದಿಲ್ಶಾಹಿ ಮೇಲೆ ಕ್ವಶನ್ ಆಗ್ತಾವ ಜಾಸ್ತಿ. ಇಬ್ರಾಹಿಂ ಆದಿಲ್ಶಾ ಜಗದ್ಗುರು ಬಾದಶಾ ಅಂತ ಕರೀತಿದ್ರು ಈತನಿಗೆ. ಈತನ ಪ್ರಸಿದ್ಧವಾದ ಬಿರುದು ಏನಂದ್ರೆ ಜಗದ್ಗುರು ಬಾದಶಾ. ಈತ ಸಂಗೀತ ಸಲುವಾಗಿ ಬರೆದ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರೆ ಕಿತಾಬ್ ಇ ನವರಸ್ ಎಂಬ ಕೃತಿ. ಕಿತಾಬ್ ಇ ನವರಸ್. ನವರಸಪುರ ಉತ್ಸವ ಯಾವ ಊರಲ್ಲಿ ಆಚರಣೆ ಮಾಡಲಾಗುತ್ತದೆ ಅಂದ್ರೆ ಬಿಜಾಪುರದಲ್ಲಿ. ಜಲಪಾತೋತ್ಸವ, ಕರ್ನಾಟಕ ರಾಜ್ಯದಲ್ಲಿ ಜಲಪಾತೋತ್ಸವ ಎಲ್ಲಿ ಆಚರಿಸಲಾಗುತ್ತದೆ? ಜಲಪಾತೋತ್ಸವ ಜಲಪಾತೋತ್ಸವನ ಎಲ್ಲಿ ಆಚರಣೆ ಮಾಡಲಾಗುತ್ತದೆ? ಉತ್ತರ ಕನ್ನಡ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಜಲಪಾತೋತ್ಸವ ಉತ್ತರ ಕನ್ನಡ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಜಲಪಾತೋತ್ಸವ ಎಲ್ಲಿ ಆಚರಿಸಲಾಗುತ್ತದೆ? ಚಾಮರಾಜನಗರ. ರೈಟ್ ಆನ್ಸರ್, ಚಾಮರಾಜನಗರದಲ್ಲಿ ಆಚರಣೆ ಮಾಡಲಾಗುತ್ತದೆ ಚಾಮರಾಜನಗರ ಜಲಪಾತೋತ್ಸವ. ಜಲಪಾತೋತ್ಸವ. ತೀರ್ಥೋತ್ಸವ, ತೀರ್ಥೋತ್ಸವ ಎಲ್ಲಿ ಆಚರಣೆ ಮಾಡಲಾಗುತ್ತದೆ? ಕೊಡಗು. ರೈಟ್. ನಮ್ಮ ಸ್ಟೂಡೆಂಟ್ ಕೇಳಿದೆ ತೀರ್ಥೋತ್ಸವ ಎಲ್ಲಿ ಆಚರಣೆ ಮಾಡಲಾಗುತ್ತದೆ ಅಂದ್ರೆ ಗೋವಾ ಅಂತ ಹೇಳಿದ್ದ. ಬಪ್ಪರೆ ಗಣಮಗನೆ ಅಂದ್ರೆ ಗೋವಾದಲ್ಲಿ ತೀರ್ಥೋತ್ಸವ ಮಾಡಲಾಗುತ್ತದೆ ಸರ್ ಅಂತ. ಅವ್ರ ಚಿಂತೆ ಅದೇ ಇರ್ತದೆ. ಸಂಗೀತ ಸಲುವಾಗಿ ಬರೆದ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರೆ ಕಿತಾಬ್ ಇ ನವರಸ್. ಕಿತಾಬ್ ಇ ನವರಸ್. ಕಿತಾಬ್ ಇ ನವರಸ್ ಎಂಬ ಕೃತಿಯನ್ನು ಬರೆದವರು ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ಶಾ. ಸ್ನೇಹಿತರೆ ಆಗಲೇ ಹೇಳ್ತಾ ಇದ್ದೆ ನಿಮಗೆ, ವಿಜಯನಗರ ಸಾಮ್ರಾಜ್ಯದ ನಂತರ ಸಣ್ಣ ಪುಟ್ಟ ಮನೆತನಗಳು ತಲೆ ಎತ್ತಿದವು. ಯಾವಾಗ 1565 ಜನವರಿ 23 ತಾಳಿಕೊಟ್ಟಿಗೆ ರಕ್ಕಸ್ಸಿಗೆ ತಂಗಡಿ ಯುದ್ಧಾಯಿತೋ, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸಣ್ಣ ಪುಟ್ಟ ಮನೆತನಗಳು ತಲೆ ಎತ್ತಿದವು. ಆ ಸಣ್ಣ ಪುಟ್ಟ ಮನೆತನಗಳು ಯಾವಂದ್ರ, ಒಂದು ಮೈಸೂರಿನ ಒಡೆಯ ಮನೆತನ. ಎರಡನೇದ್ದು ಕೆಳದಿ ಮತ್ತು ಇಕ್ಕೇರಿ ಮನೆತನ. ಚಿತ್ರದುರ್ಗದ ಪಾಳೆಗಾರರು. ಮೈಸೂರಿನ ಒಡೆಯ ಮನೆತನ, ಕೆಳದಿ ಮತ್ತು ಇಕ್ಕೇರಿ ಮನೆತನ, ಚಿತ್ರದುರ್ಗದ ಪಾಳೆಗಾರರ ಮನೆತನ. ಫೇಮಸ್ ಚಿತ್ರದುರ್ಗದ ಪಾಳೆಗಾರರು. ಬೆಂಗಳೂರಿನ ಯಲಹಂಕದ ನಾಡಪ್ರಭುಗಳು. ನೋಡಿ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ಮರಣ ಅಪ್ಪಿದ ನಂತರ
ವಿಜಯನಗರ ಸಾಮ್ರಾಜ್ಯ ನಾಶವಾದ ನಂತರ ಸಣ್ಣ ಪುಟ್ಟ ಮನೆತನಗಳು ತಲೆ ಎತ್ತಿದವು. ಅದರಲ್ಲಿ ಒಂದು ಮೈಸೂರಿನ ಒಡೆಯ ಮನೆತನ ಭವ್ಯ ಮನೆತನವಾಗಿ ಹೊರಹೊಮ್ಮಿತ್ತು. ಮತ್ತೆ ಕೆಳದಿ ಮತ್ತು ಇಕ್ಕೇರಿ ಮನೆತನ, ಚಿತ್ರದುರ್ಗದ ಪಾಳ್ಯಗಾರರ ಮನೆತನ, ಬೆಂಗಳೂರಿನ ಯಲಹಂಕದ ನಾಡು ಪ್ರಭುಗಳು. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸಣ್ಣ ಪುಟ್ಟ ಮನೆತನಗಳು ತಲೆ ಎತ್ತವೆ. ಆ ಸಣ್ಣ ಪುಟ್ಟ ಮನೆತನಗಳಲ್ಲಿ ಒಂದು ಕೆಳದಿ ಮತ್ತು ಇಕ್ಕೇರಿ ಮನೆತನ, ಚಿತ್ರದುರ್ಗದ ಪಾಳ್ಯಗಾರರು, ಯಲಹಂಕದ ನಾಡು ಪ್ರಭುಗಳು, ಮೈಸೂರಿನ ಒಡೆಯರು. ನೆನಪಿಡಿ, ಅದರಲ್ಲಿ ಒಂದು ಮನೆತನ ಯಾವುದಂದ್ರೆ ಸ್ನೇಹಿತರೆ, ಕೆಳದಿಯ ಸಂಸ್ಥಾನ ಅಂತ. ಕೆಳದಿಯ ಸಂಸ್ಥಾನ ನೆನಪಿಡಿ, ಕೆಳದಿಯ ಸಂಸ್ಥಾನ. ರಾಜಧಾನಿ ಯಾವುದಂದ್ರೆ ಇಕ್ಕೇರಿ, ಕೆಳದಿ, ಬಿದನೂರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿದನೂರು, ಕೆಳದಿ, ಇಕ್ಕೇರಿ, ಬಿದನೂರು ಅವರ ರಾಜಧಾನಿಗಳು. ಕೆಳದಿ ಸಂಸ್ಥಾನದ ರಾಜಧಾನಿಗಳು ಇಕ್ಕೇರಿ, ಕೆಳದಿ ಮತ್ತು ಬಿದನೂರು. ಈ ಮನೆತನ ಸ್ಥಾಪಕ ಯಾರಂದ್ರ ಚೌಡಪ್ಪ ಮತ್ತು ಭದ್ರಪ್ಪ ಎಂಬ ಸಹೋದರರು ಸ್ಥಾಪನೆ ಮಾಡ್ತಾರೆ. ಈ ಮನೆತನ ಸ್ಥಾಪನೆ ಮಾಡಿದವರು ಚೌಡಪ್ಪ ಮತ್ತು ಭದ್ರಪ್ಪ. ಚೌಡಪ್ಪ ಮತ್ತು ಭದ್ರಪ್ಪ, ಚೌಡಪ್ಪ ಅಂತ ಬರೆದ್ರಿ, ಅವಸರ ಮಾಡಿ, ಚೌಡಪ್ಪ ಮತ್ತು ಭದ್ರಪ್ಪ. ಈ ಒಂದು ಮನೆತನದ ಒಂದು ವಿಶೇಷವಾದ ಘಟನೆ ಏನಂದ್ರೆ, ಇಲಿಯೊಂದು ಬೆಕ್ಕನ್ನು ಎದುರಿಸಿದ ಘಟನೆ. ಇಲಿ ಬೆಕ್ಕನ್ನು ಅಂಜಿಸ್ತದಂತ ನೋಡಿ, ಎಂತ ಒಂದು ಅದ್ಭುತವಾದ ಘಟನೆ ಸ್ನೇಹಿತರೆ. ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋಗಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ. ಇಲಿಯೊಂದು ಬೆಕ್ಕನ್ನು ಅಂಜಿಸಿದ ಘಟನೆ ಯಾವುದಂದ್ರೆ ಕೆಳದಿ ಮತ್ತು ಇಕ್ಕೇರಿ ಮನೆತನ. ಈ ಮನೆತನದಲ್ಲಿ ಇಲಿಯೊಂದು ಬೆಕ್ಕನ್ನು ಹೆದರಿಸಿದ ಘಟನೆ. ಈ ಮನೆತನದಲ್ಲಿ ಇಲಿಯೊಂದು ಬೆಕ್ಕಿಗೆ ಹೆದರಿಸಿದ ಘಟನೆ ಎಲ್ಲಿ ಅಂದ್ರೆ ಕೆಳದಿ ಮತ್ತು ಈ ಒಂದು ಇಕ್ಕೇರಿ ಮನೆತನದಲ್ಲಿ ನಡೆಯಲಾಗ್ತದೆ. ಈ ಮನೆತನದ ಒಬ್ಬ ವಿಶಿಷ್ಟ ದೊರೆ ಯಾರಂದ್ರೆ ಸದಾಶಿವ ನಾಯಕ. ಸದಾಶಿವ ನಾಯಕ ಈತ ವಿಜಯನಗರದ ಶ್ರೀಕೃಷ್ಣ ದೇವರಾಯನಿಂದ ಒಂದು ವಿಶಿಷ್ಟವಾದ ಬಿರುದನ್ನು ಪಡೆದುಕೊಂಡಿದ್ದು ಏನಂದ್ರೆ ಕೋಟೆ, ಕೋಟೆ, ಕೋಲಾಹಲ ಮತ್ತು ಏಕಾಂಗವೀರ, ಏಕಾಂಗವೀರ ಅನ್ನುವಂಥ ಬಿರುದನ್ನು ಪಡೆದುಕೊಂಡಿದ್ದ ಸದಾಶಿವ ನಾಯಕ. ಕೆಳದಿ ಮತ್ತು ಇಕ್ಕೇರಿ ಮನೆತನದ ಆರಂಭದ ಶ್ರೇಷ್ಠ ದೊರೆ. ಶ್ರೀಕೃಷ್ಣ ದೇವರಾಯನಿಂದ ಪಡೆದ ಬಿರುದು ಏನಂದ್ರೆ ಕೋಟೆ, ಕೋಲಾಹಲ, ಏಕಾಂಗವೀರ. ಏಕಾಂಗವೀರ ಮತ್ತು ಕೋಟೆ, ಕೋಲಾಹಲ. ಶಿವಪ್ಪ ನಾಯಕ ಕಂದಾಯ ವ್ಯವಸ್ಥೆಯಲ್ಲಿ ಶಿಸ್ತಿಗೆ ಹೆಸರುವಾಸಿಯಾಗಿದ್ದ, ಶಿಸ್ತಿಗೆ ಹೆಸರುವಾಸಿಯಾಗಿದ್ದ ಕಂದಾಯ ಎಂಬ ಪದ್ಧತಿ. ಇದರ ಮೇಲೆ ಕ್ವಶನ್ ಆಗದೆ ಇವನ ಮೇಲೆ ಈ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರ ಶಿವಪ್ಪ ನಾಯಕ. ಶಿವಪ್ಪ ನಾಯಕ ಎದಕ್ ಫೇಮಸ್ ಆಗಿದ್ದ ಅಂದ್ರ ಶಿಸ್ತು ಎಂಬ ಕಂದಾಯಕ್ಕೆ ಪ್ರಸಿದ್ಧಿಯಾಗಿದ್ದ. ಶಿಸ್ತು ಎಂಬ ಕಂದಾಯಕ್ಕೆ ಹೆಸರುವಾಸಿಯಾಗಿರುವಂತ ವ್ಯಕ್ತಿ ಯಾರಂದ್ರೆ ಶಿವಪ್ಪ ನಾಯಕ. ಶಿವಪ್ಪ ನಾಯಕನ ಹೆಂಡತಿ ಯಾರಂದ್ರ ಕೆಳದಿಯ ರಾಣಿ ಚೆನ್ನಮ್ಮ. ಕೆಳದಿಯ ರಾಣಿ ಚೆನ್ನಮ್ಮ, ಕೆಳದಿಯ ರಾಣಿ ಚೆನ್ನಮ್ಮ ವಿಶೇಷ ಅಂದ್ರೆ ಇವಳ ಪರಾಕ್ರಮಿಯಾಗಿದ್ದು ಮೊಘಲ ದೊರೆ ಔರಂಗಜೇಬನನ್ನು ಸೋಲಿಸ್ತಾಳೆ. ಮೊಘಲ ದೊರೆ ಔರಂಗಜೇಬನನ್ನು ಸೋಲಿಸಿದಂತ ಕೆಳದಿ ಮತ್ತು ಇಕ್ಕೇರಿ ಮನೆತನದ ಮಹಿಳೆ ಯಾರಂದ್ರೆ ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮ ಮರಾಠರ ರಾಜಾರಾಮನಿಗೆ ಆಸರೆ ನೀಡ್ತಾಳೆ. ಈ ಮನೆತನದ ಕೊನೆಯ ದೊರೆ ಯಾರಂದ್ರೆ ಎರಡನೇ ಸೋಮಶೇಖರ ನಾಯಕ. ಹಾಗಾದ್ರೆ ಈ ಒಂದು ರಾಣಿ ಚೆನ್ನಮ್ಮಳು ಬೆಳೆದಂತ ಒಂದು ಪ್ರಸಿದ್ಧವಾದ ಕೃತಿ ಯಾವುದು? ರಾಣಿ ಚೆನ್ನಮ್ಮಳು ಬರೆದ ಪ್ರಸಿದ್ಧವಾದ ಕೃತಿ ಕೆಳದಿ ನೃಪ ವಿಜಯ. ನೆನಪಿಡಿ, ಕೆಳದಿ ನೃಪ ವಿಜಯ. ಕೆಳದಿ ನೃಪ ವಿಜಯ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತಂದ್ರೆ ರಾಣಿ ಚೆನ್ನಮ್ಮಳು. ಕೆಳದಿ ಸಂಸ್ಥಾನ, ಈ ಕೆಳದಿ ಸಂಸ್ಥಾನದ ಸ್ಥಾಪಕ ಯಾರಂದ್ರ ಚೌಡಪ್ಪ ಮತ್ತು ಭದ್ರಪ್ಪ. ಈ ಮನೆತನದಲ್ಲಿ ಇಲಿಯೊಂದು ಬೆಕ್ಕಿಗೆ ಹೆದರಿಸಿದ ಘಟನೆ ನಡೀತ ಸ್ನೇಹಿತರೆ. ಈ ಮನೆತನದ ರಾಜಧಾನಿ ಇಕ್ಕೇರಿ, ಕೆಳದಿ, ಬಿದನೂರು. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸಣ್ಣ ಪುಟ್ಟ ಮನೆತನಗಳು ತಲೆ ಎತ್ತಿದವು. ಆ ಸಣ್ಣ ಪುಟ್ಟ ಮನೆತನಗಳಲ್ಲಿ ಕೆಳದಿ ಮತ್ತು ಸಂಸ್ಥಾನ ಮನೆತನವು ಕೂಡ ಒಂದು ಅಂತ ಕರಿತೀವಿ. ಈ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರ ಶಿವಪ್ಪ ನಾಯಕ. ಶಿವಪ್ಪ ನಾಯಕದ ಫೇಮಸ್ ಆಗಿದ್ದ ಅಂದ್ರ ಶಿಸ್ತು ಎಂಬ ಕಂದಾಯಕ ಪ್ರಸಿದ್ಧಿಯಾಗಿದ್ದ. ಇದಕ್ಕಿಂತ ಮುಂಚೆ ಸದಾಶಿವ ನಾಯಕನವಂತ ದೊರೆ ಇದ್ದ. ಈತ ಶ್ರೀಕೃಷ್ಣ ದೇವರಾಯನಿಂದ ಈತ ಪಡೆದ ಬಿರುದು ಯಾವಂದ್ರೆ ಕೋಟೆ, ಕೋಲಾಹಲ ಮತ್ತು ಏಕಾಂಗವೀರ. ಹಾಗಾದ್ರೆ ಈ ಮನೆತನದ ನಂತರ ಇನ್ನೊಂದು ಮನೆತನ ಯಾವುದಂದ್ರ ಚಿತ್ರದುರ್ಗದ ಪಾಳೆಗಾರರು. ರಾಜಧಾನಿ ಹೋಳ್ಕರ್ ಮತ್ತು ಚಿತ್ರದುರ್ಗ. ಹೋಳ್ಕೇರ್ ಮತ್ತು ಚಿತ್ರದುರ್ಗ, ಚಿತ್ರದುರ್ಗದ ಪಾಳೆಗಾರರು. ರಾಜಧಾನಿ ಹೋಳ್ಕೇರ್ ಮತ್ತು ಚಿತ್ರದುರ್ಗ. ಸ್ಥಾಪಕ ಯಾರು ಅಂದ್ರೆ ತಿಮ್ಮಣ್ಣ ನಾಯಕ. ಈ ಮನೆತನದ ಸ್ಥಾಪಕ ತಿಮ್ಮಣ್ಣ ನಾಯಕ. ನೆನಪಿಡಿ,
ಈ ಮನೆತನದ ಮೂಲ ಪುರುಷನೊಬ್ಬ ದೆಹಲಿಯಲ್ಲಿ ಏಕಾಂಗಿಯಾಗಿ ಈ ಮನೆತನದ ಆರಂಭದ ದೊರೆ ದೆಹಲಿಯಲ್ಲಿ ಏಕಾಂಗಿಯಾಗಿ ಮದದಿಂದ ಕೂಡಿದ ಆನೆಯೊಂದನ್ನು ಪಳಗಿಸಿದ ಅಂತ ಆನೆಯೊಂದನ್ನು ಪಳಗಿಸಿದ. ಅದಕ್ಕಾಗಿ ಈ ಮನೆತನಕ್ಕೆ ಮದಕರಿ ಎಂದು ಸಾಮಾನ್ಯವಾಗಿ ಮದಕರಿ ಅಂತ ಕರೀತಾರೆ. ಮದಕರಿ ಅಂತ ಕರೀಲ ಕಾರಣ ಏನಂದ್ರೆ ಇವರ ಮನೆತನದ ರಾಜ್ಯ ಲಾಂಛನ ಆನೆ. ಮದಗಜ ಅಂದ್ರೆ ಗಂಗರು, ನೆನ್ಪಿಡಿ, ಮದಗಜ ಅಂದ್ರೆ ಗಂಗರು. ಆನೆ ಯಾರ ರಾಜ್ಯ ಲಾಂಛನ ಅಂತಂದ್ರೆ ಅದು ಚಿತ್ರದುರ್ಗದ ಪಾಳೆಗಾರ ರಾಜ್ಯ ಲಾಂಛನ ಆನೆ. ಈ ಮನೆತನದ ಮೂಲ ಪುರುಷ ಒಬ್ಬ ದೆಹಲಿಯಾಗ ಏಕಾಂಗಿಯಾಗಿ ಮದ ಏರಿದ ಆನೆಯನ್ನು ಪಳಗಿಸ್ತಾನಂತ. ಮದ ಏರಿದ ಆನೆಯನ್ನು ಪಳಗಿಸಿದ ಸಲುವಾಗಿ ಈ ಮನೆತನದ ಎಲ್ಲಾ ದೊರೆಗಳಿಗಿರುವಂತ ಸಾಮಾನ್ಯ ಬಿರುದು ಏನಂದ್ರೆ ಮದಕರಿ ಎಂಬ ಬಿರುದು. ಮದಕರಿ ಪ್ರಸಿದ್ಧ ಮತ್ತು ಕೊನೆಯ ಪಾಳೆಗಾರ ಯಾರಂದ್ರೆ ಐದನೇ ವೀರ ಮದಕರಿ ನಾಯಕ. ಎಂತ ದೊರೆ ಅಂದ್ರೆ ಮಾತಾಡಿಸಿದ್ರೆ ಕಪಳ ಹೊಡಿತಂತ, ಅಷ್ಟು ಟೆನ್ಷನ್ ಮನುಷ್ಯ, ಯಾರ ಮಾತಾಡಿಸಿದ್ರೆ ಕಪಳ ಹೊಡೆದ ಬಿಡವ್ ಅಂತ. ಒಬ್ಬ ವಿಶಿಷ್ಟ ದೊರೆ ಯಾರಂದ್ರೆ ಐದನೇ ವೀರ ಮದಕರಿ ನಾಯಕ. ಐದನೇ ವೀರ ಮದಕರಿ ನಾಯಕನ ಮೂಲ ಹೆಸರೇನು ಕೇಳಿಸ್ತಾ ಇದೆ ನನ್ನ ಮಾತು? ಐದನೇ ವೀರ ಮದಕರಿ ನಾಯಕನ ಮೂಲ ಹೆಸರು ಓಬಣ್ಣ ನಾಯಕ. ಓಬಣ್ಣ ನಾಯಕ. ಇನ್ನ ಇನ್ನೊಂದು ಪ್ರಸಿದ್ಧ ವಿಶಿಷ್ಟವಾಗಿರುವಂತ ಮನೆತನ ಅದು ಯಾವುದಂದ್ರ ಯಲಂಕದ ನಾಡಪ್ರಭುಗಳು. ಯಲಂಕದ ನಾಡಪ್ರಭುಗಳು ರಾಜಧಾನಿ ಯಾವುದಂದ್ರ ಯಲಹಂಕ. ಇವ್ರ ರಾಜಧಾನಿ ಪ್ರೆಸೆಂಟ್ ಬೆಂಗಳೂರದ ಯಲಹಂಕದಲ್ಲಿ ಇದೆ. ಇಪ್ಪು ಇಲ್ಲಿ ಬೆಂಗಳೂರು, ಬೆಂಗಳೂರದ ಯಲಹಂಕದಲ್ಲಿ. ಈ ಮನೆತನದ ಸ್ಥಾಪಕ ಯಾರಂದ್ರೆ ರಣಭೈರೇಗೌಡ. ರಣಭೈರೇಗೌಡ ಈ ಮನೆತನದ ಸ್ಥಾಪಕ. ಯಲಹಂಕದ ನಾಡು ಪ್ರಭುಗಳ ಮನೆತನದ ಸ್ಥಾಪಕ ಯಾರಂದ್ರೆ ರಣಭೈರೇಗೌಡ. ಜಯಗೌಡ ಯಲಹಂಕದಲ್ಲಿ ನೆಲೆಸಿ ಯಲಹಂಕದ ಭೂಪಾಲ ಎಂಬ ಬಿರುದನ್ನು ಹೊಂದಿದ್ದ ಅಂತ. ಜಯಗೌಡ ಯಲಹಂಕದಲ್ಲಿ ನೆಲೆಸಿ ಯಲಹಂಕದ ಭೂಪಾಲ ಎಂಬ ಬಿರುದನ್ನು ಹೊಂದಿದ್ದ. ಪ್ರಸಿದ್ಧ ನಾಯಕ ಯಾರಂದ್ರೆ ಒಂದನೇ ಕೆಂಪೇಗೌಡ. ಈತ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡ್ತಾನೆ. ಬೆಂಗಳೂರಿನ ಮೊದಲ ಹೆಸರು ಬೆಂದಕಾಳೂರು. ಸ್ನೇಹಿತರೆ ಏನಾಗಿರುತ್ತಂದ್ರೆ ಹೊಯ್ಸಳರು ಒಂದು ಬಾರಿ ಬೆಂಗಳೂರಿಗೆ ಹೋಗಿದ್ರಂತ. ಬೆಂಗಳೂರಿಗೆ ಹೋದಾಗ ಹೊಯ್ಸಳ ಸೈನಿಕರಿಗೆ ಬಹಳ ಹೊಟ್ಟೆ ಹಸುವಾಗಿತ್ತು. ಅವ್ರಿಗೆ ಹೊಟ್ಟೆ ಹಸುವ ಸಲುವಾಗಿ ಅವ್ರು ಏನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ತಾ ಇದ್ರು. ಅಲ್ಲಿ ಒಬ್ಬ ಅಜ್ಜಿ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಶೇಂಗಾ, ನಾವು ಈ ಕಡೆ ನಮ್ ಕಡೆ ಶೇಂಗಾ ಅಂತೀವಿ, ದಕ್ಷಿಣ ಕರ್ನಾಟಕದ ಕಡೆ ಕಡ್ಲೆ ಬೀಜ ಅಂತಾರೆ. ಆ ಕಡ್ಲೆ ಬೀಜವನ್ನು ಬೇಯಿಸ್ತಾ ಇದ್ದಳಂತ. ಕಡ್ಲೆ ಬೀಜ ಬೇಯಿಸದಂತ ಕಡ್ಲೆ ಬೀಜನ ಕುದಿಸಿದ ಶೇಂಗಾವನ್ನ ಬೇಯಿಸಿದ ಕಡ್ಲೆ ಬೀಜನ ಸೈನಿಕರಿಗೆಲ್ಲ ಕೊಟ್ರು. ಸೈನಿಕರೆಲ್ಲ ಆ ಕಡ್ಲೆ ಬೀಜವನ್ನ ತಿಂದು ಬೆಂದಕಾಳೂರು ಅದು ಹೆಸರು ಸೈನಿಕರು ಕರೆದದ್ದು ಬೆಂದಕಾಳೂರು. ಆ ಬೆಂದಕಾಳೂರಿನ ಮುಂದೆ ಏನಾಯ್ತಂದ್ರೆ ಬೆಂಗಳೂರು ನಗರವಾಗಿ ಪರಿವರ್ತನೆ ಆಯ್ತು. ಬೆಂದಕಾಳೂರು ಅವ್ರು ಹೇಳ್ತಿದ್ರು ನಾವು ಬೆಂಗಳೂರಿಗೆ ಹೋಗಿದ್ದೇವೆ ಬೆಂಗಳೂರು ಅಂದ್ರೆ ಬೆಂದಕಾಳೂರು. ಬೆಂದಕಾಳೂರ ಮುಂದೆ ಏನಾಯ್ತು ಅಂದ್ರೆ ಬೆಂಗಳೂರು ಆಯ್ತು ಫೇಮಸ್. ಆ ಬೆಂಗಳೂರು ನಗರವನ್ನು ಕಟ್ಟಿದವರು ಯಾರಂದ್ರೆ ಒಂದನೇ ಕೆಂಪೇಗೌಡನ ಕಾಲದಲ್ಲಿ ಬೆಂಗಳೂರು ನಗರ ನಿರ್ಮಾಣವಾಯಿತು ಫೇಮಸ್. ಹಾಗಾದ್ರೆ ಈ ಮನೆತನದ ಇನ್ನೊಬ್ಬ ದೊರೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ, ಈ ಕೆಂಪೇಗೌಡ ಕಟ್ಟಿದಂತ ಮಾರ್ಕೆಟ್ ಯಾವುದು? ಕೆಂಪೇಗೌಡ ಕಟ್ಟಿದ ಮಾರುಕಟ್ಟೆ ಆನ್ಸರ್ ಮಾಡಿ. ಕೆಂಪೇಗೌಡ ಕಟ್ಟಿದ ಮಾರುಕಟ್ಟೆ ಕಬ್ಬನ್ ಪಾರ್ಕ್. ಸತ್ಯಪ್ಪ ನಾನು ಅನ್ನಪೂರ್ಣ ಅವರಿಗೆ ಕಬ್ಬನ್ ಪಾರ್ಕ್ ನಿರ್ಮಾಣ ಮಾಡಿದವರು ಬೋರಿಂಗ್ಯಾಮ್. ರಸಲ ಅಂದ್ರೆ ಏನ್ರಿ ಸಿಂಧು ಅವರೇ? ರಸಲ ಅಂದ್ರೆ ಏನು? ರಸಲ ಅಂದ್ರೆ ಏನು? ಅದೇ ಮಾರ್ಕೆಟ್ ಯಾವ್ದು ಒಂದ್ಸಾರಿ? ಯಾವ ಮಾರ್ಕೆಟ್? ಕೆ ಆರ್ ಮಾರ್ಕೆಟ್. ಕೆಂಪೇಗೌಡ ಕಟ್ಟಿದ ಮಾರುಕಟ್ಟೆ ಯಾವ್ದಂದ್ರ ಮೆಜೆಸ್ಟಿಕ್ ಕಟ್ತಾನ. ಮಾಗಡಿ ಎಂಬ ಮಾರುಕಟ್ಟೆ ಕಲ್ಲೋಡು ಜ್ಯೋತಿ ಮೇಡಮ್ ಮೆಜೆಸ್ಟಿಕ್ ಅಂತ ಬರ್ದಾರ. ಮೆಜೆಸ್ಟಿಕ್ ಅಲ್ಲಿ ಬರ್ತದ. ಮೆಜೆಸ್ಟಿಕ್ ಇತ್ತೀಚೆಗೆ ನಿರ್ಮಾಣಗೊಂಡಿದ್ದು. ಕೆಂಪೇಗೌಡ ಕಟ್ಟಿದ ಮಾರ್ಕೆಟ್ ಯಾವ್ದಂದ್ರ ಮಾಗಡಿ ಎಂಬ ನಗರವನ್ನು ನಿರ್ಮಾಣ ಮಾಡಿ ಮಾಗಡಿ ಮಾರ್ಕೆಟ್ ಕಟ್ಟಿದವರು ಯಾರಂದ್ರೆ ಕೆಂಪೇಗೌಡ. ಈ ಮನೆತನದ ಇನ್ನೊಂದು ಘಟನೆ ನಡೀತು ಸ್ನೇಹಿತರೆ, ಎರಡನೇ ಕೆಂಪೇಗೌಡ ಏನ್ ಮಾಡ್ತಾರಂದ್ರೆ
ದೇವರನ್ನ ಪ್ರಾರ್ಥನೆ ಮಾಡಿ, ದೇವರನ್ನ ಪ್ರಾರ್ಥಿಸಿ ಮಳೆಯನ್ನು ತರಿಸಿದ. ಅದಕ್ಕಾಗಿ ಇವನನ್ನ ಮಳೆ ಕೆಂಪೇರಾಯ ಅಂತ ಕರಿತಿದ್ರು. ಮಳೆ ಕೆಂಪೇರಾಯ ಅಂತ ಯಾರಿಗೆ ಕರಿತಿದ್ರು ಅಂದ್ರ, ಎರಡನೇ ಕೆಂಪೇಗೌಡನನ್ನ ದೇವರನ್ನ ಪ್ರಾರ್ಥಿಸಿ ಮಳೆಯನ್ನು ತರಿಸಿದ್ದ. ಅದಕ್ಕಾಗಿ ತನ್ನ ಮಳೆ ಕೆಂಪೇರಾಯ ಅಂತೇಳಿ ಕರಿತಿದ್ರು. ಈ ಮನೆತನದ ಕೊನೆಯ ನಾಯಕ ಯಾರಂದ್ರ ಕೆಂಪ ವೀರಪ್ಪ. ಈ ಮನೆತನದ ಕೊನೆಯ ನಾಯಕ ಕೆಂಪ ವೀರಪ್ಪ, ಫೇಮಸ್. ಈ ಮನೆತನದ ಕೊನೆಯ ನಾಯಕ ಯಾರಂತ ಕೇಳಿದ್ದಾನೆ, ಕೆಂಪ ವೀರಪ್ಪ. ಇಡೀ ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಮಹಿಳಾ ಸಂಘಟನೆಯನ್ನು ಕಟ್ಟಿದಂತ ನೆನ್ಪಿಡಿ ಸ್ನೇಹಿತರೆ, ಇಡೀ ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಮಹಿಳಾ ಸೈನ್ಯವನ್ನು ಸಂಘಟಿಸಿದ ಕೀರ್ತಿ ಬೆಳವಡಿ ಮಲ್ಲಮ್ಮ ಸಲ್ಲುತ್ತದೆ. ಈಕೆ 500 ಸ್ತ್ರೀಯರನ್ನ ತರಬೇತಿ ನೀಡುತ್ತಿದ್ದಳು. ಅದು ಯಾವ ಕಾಲದಲ್ಲಿ ಅಂದ್ರೆ ಇವರ ಕಾಲದಲ್ಲಿ. ಇವಳು ಬೆಳವಡಿಯ ನಾಯಕ ನೋಡಿ, ಇಶಪ್ರಭುವಿನ ಮಡದಿಯಾಗಿದ್ದಳು ಅಂತ. ಮಡದಿ ಶಿವಾಜಿಯೊಂದಿಗೆ ಹೋರಾಡಿದ ಧೀರ ಮಹಿಳೆ ಯಾರಂದ್ರೆ ಬೆಳವಡಿಯ ಮಲ್ಲಮ್ಮ. ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಸೈನ್ಯವನ್ನು ಸಂಘಟಿಸಿದಂತ ಮಹಿಳೆ ಬೆಳವಡಿಯ ಮಲ್ಲಮ್ಮ. 500 ಸ್ತ್ರೀಯರನ್ನ ಕಟ್ಟಿ ವಿಶಿಷ್ಟವಾದ ತರಬೇತಿಯನ್ನು ನೀಡ್ತಾ ಇದ್ದಳು. ಇವಳು ಯಾರು ಅಂದ್ರ ಬೆಳವಡಿಯ ನಾಯಕ ಈಶಪ್ರಭುವಿನ ಮಡದಿಯಾಗಿದ್ದಳು. ಶಿವಾಜಿಯೊಂದಿಗೆ ಹೋರಾಟ ಮಾಡಿದಂತ ಒಬ್ಬ ಪ್ರಸಿದ್ಧವಾದ ಹೆಣ್ಣು ಮಗಳು ಯಾರಂದ್ರೆ, ಇವರು ಇದೇ ಕಾಲದವರೇ, ಯಲಹಂಕದ ನಾಡು ಪ್ರಭುಗಳ ಬರ್ ಸಾಮಂತ ಮನೆತನದವರು. ಇವರು ಅನ್ಸಾರಿ ಅವರೇ, ಸಾಮಂತ ಮನೆತನದವ್ರು ಕೆಲಸ ಮಾಡ್ತಾ ಇದ್ರು ಯಲಹಂಕದ ನಾಡು ಪ್ರಭುಗಳು. ಬೆಳವಡಿಯ ಮಲ್ಲಮ್ಮ ಯಲಹಂಕನ ಇವರ ರಾಜಧಾನಿ ಯಾವ್ದಂದ್ರ ಯಲಹಂಕ. ಈ ಮನೆತನ ಸ್ಥಾಪಕ ಯಾರಂದ್ರ ರಣಭೈರೇಗೌಡ. ಈ ಒಂದು ಕೆಂಪೇಗೌಡನ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ನಿಮ್ಗೆಲ್ಲ ಗೊತ್ತಿರಲಿ. 1996 ಘೋಷಣೆಯಾಗಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದನ್ನು ಕೆಂಪೇಗೌಡ ಅಂತೇಳಿ ನಾಮಕರಣ ಮಾಡಿದ ವರ್ಷ 2013. 2013 ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಲಾಯಿತು. ಇದರ ಮೊದಲ ಹೆಸರು ಏನಂದ್ರೆ ದೇವನಹಳ್ಳಿ. 2008 ಇದಕ್ಕೆ ದೇವನಹಳ್ಳಿಗೆ ಶಿಫ್ಟ್ ಮಾಡ್ತಾರೆ. ಮೊದಲು HALದಾಗಿತ್ತು. HALದಿಂದ 2008 ದೇವನಹಳ್ಳಿಗೆ ಶಿಫ್ಟ್ ಮಾಡಿದರು. ಎಸ್, 2013 ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಲಾಯಿತು. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ವಿಶೇಷ ಏನಂದ್ರೆ ಹಸಿರು ನೆಲ ಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗೊತ್ತಾ, ಹಸಿರು ನೆಲ ಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು 3 ಅದ ನಮ್ಮ ದೇಶದಲ್ಲಿ. 3 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹಸಿರು ನೆಲ ಮಾಳಿಗೆ ಹೊಂದಿದ್ದು. ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತೆಲಂಗಾಣ. ವಡೋದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುಜರಾತ್. ವಡೋದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುಜರಾತ್. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. ವಡೋದರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುಜರಾತದ ವಡೋದರ. ಈ 3 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ವಿಶೇಷ ಏನಂದ್ರೆ ಹಸಿರು ನೆಲ ಮಾಳಿಗೆ ಅಂದ್ರ ಊರು ಬಿಟ್ಟು ಹೊರಗಿರಬೇಕು. ಕಂಡೀಷನ್ ನಂಬರ್ 1 ಔಟ್ ಆಫ್ ಸಿಟಿ. ಕಂಡೀಷನ್ ನಂಬರ್ 2 ಏನು ಅಂತಂದ್ರೆ ಅದರ ಸುತ್ತಲೂ ನೇಗಿಲ ಯೋಗಿ ಅನ್ನದಾತ ಕೃಷಿಯನ್ನು ಮಾಡುತ್ತಿರಬೇಕು. ಅಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಹಸಿರು ನೆಲ ಮಾಳಿಗೆ ಹೊಂದಿದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ 3 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹಸಿರು ನೆಲ ಮಾಳಿಗೆ ಹೊಂದಿವೆ. ಒಂದು ಗುಜರಾತದ ವಡೋದರ, ಇನ್ನು ತೆಲಂಗಾಣದ ರಾಜೀವ್ ಗಾಂಧಿ, ಬೆಂಗಳೂರಿನ ಕೆಂಪೇಗೌಡ. ಯಲಹಂಕದ ನಾಡು ಪ್ರಭುಗಳ ಕಾಲಾವಧಿ ಸರಿಸುಮಾರು 13ನೇ ಶತಮಾನದ ಅಂತ್ಯಭಾಗ. ಅನ್ಸಾರಿ ಅವರೇ, ಅದು ಆರಂಭಗೊಂಡಿದ್ದು 13ನೇ ಶತಮಾನದ ಅಂತ್ಯಭಾಗ. ಬಟ್ ವಿಜಯನಗರ ಸಾಮ್ರಾಜ್ಯದ ನಂತರ ಬಲಾಢ್ಯವಾಗಿ ಏಳಿಗೆ ಆಯಿತು ಅಂತ ಅಧ್ಯಯನ ಮಾಡ್ತೀವಿ. ಮೈಸೂರು ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 1399, ಆದ್ರೆ ಸ್ವತಂತ್ರವಾಗಿದ್ದು 1610. ನೆನಪಿಡಿ, ಇವೆಲ್ಲ ಏನು ಅಂತಂದ್ರ ವಿಜಯನಗರ ಸಾಮ್ರಾಜ್ಯದ ನಂತರ ಸ್ವತಂತ್ರ ಮನೆತನಗಳಾಗಿ ಪರಿವರ್ತನೆ ಆದವು. ಆ ಮನೆತನಗಳು ಯಾವಂದ್ರ, ಒಂದು ಕೆಳದಿಯ ಸಂಸ್ಥಾನ. ಕೆಳದಿಯ ಸಂಸ್ಥಾನದ ಮೇಲೆ ಕ್ವಶನ್ ಆಗೋದು ಶಿವಪ್ಪ ನಾಯಕ ಎದಕ್ಕೆ ಫೇಮಸ್ ಆಗಿದ್ದ ಅಂದ್ರ ಶಿಸ್ತು ಎಂಬ ಕಂದಾಯಕ ಫೇಮಸ್ ಆಗಿದ್ದ. ಇನ್ನೊಂದು ಚಿತ್ರದುರ್ಗದ ಪಾಳೆಗಾರ ಮನೆತನ,
ಈ ಚಿತ್ರದುರ್ಗದ ಪಾಳೆಗಾರ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರೆ ಐದನೇ ವೀರ ಮದಕರಿ ನಾಯಕ. ಏಳು ಸುತ್ತಿನ ಕೋಟೆಯನ್ನು ಕಟ್ಟಿದಂತ ಒಬ್ಬ ದೊರೆ ಯಾರಂದ್ರೆ ಐದನೇ ವೀರ ಮದಕರಿ ನಾಯಕ. ಈತನ ಆ ಮೇಲೆ ದಾಳಿ ಮಾಡಿದವರು ಯಾರಂದ್ರ ಹೈದರಾಲಿ. ಹೈದರಾಲಿ ದಾಳಿ ಮಾಡಿದಾಗ ಹೈದರಾಲಿ ವಿರುದ್ಧ ಹೋರಾಟ ಮಾಡಿದಂತ ಚಿತ್ರದುರ್ಗದ ಮಹಿಳೆ ಎಸ್ ವೆರಿ ಗುಡ್, ಒಣಕೆ ಓಬವ್ವ, ಎಕ್ಸಲೆಂಟ್. ಒಣಕೆ ಓಬವ್ವ ಹೈದರಾಲಿ ವಿರುದ್ಧ ಹೋರಾಟ ಮಾಡಿದಂತ ಒಬ್ಬ ವೀರ ಮಹಿಳೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ವೀರ ಮಹಿಳೆ ಒಣಕೆ ಓಬವ್ವ. ಆ ಒಣಕೆ ಓಬವ್ವ ಯಾವ ಮನೆತನ ಸಂಬಂಧಪಟ್ಟಿದೆ ಅಂದ್ರೆ ಚಿತ್ರದುರ್ಗದ ಪಾಳೆಗಾರರ ಮನೆತನಕ್ಕೆ ಸಂಬಂಧಪಟ್ಟಂತ ಒಬ್ಬ ವಿಶಿಷ್ಟವಾಗಿರುವಂತ ಮಹಿಳೆ. ಸ್ನೇಹಿತರ ಒಂದು 10 ಕ್ವಶನ್ ಗಳನ್ನು ಕೇಳ್ತೀನಿ, ಆನ್ಸರ್ ಮಾಡಿ. ಎಸ್, ಮದರಸವನ್ನು ನಿರ್ಮಾಣ ಮಾಡಿದ ದೊರೆ ಯಾರು? ಎಸ್ ವೆರಿ ಗುಡ್, ಮೊಹಮ್ಮದ್ ಗವಾನ್. ರೈಟ್, ಮೊಹಮ್ಮದ್ ಗವಾನ್ 100% ಮೊಹಮ್ಮದ್ ಗವಾನ್. ಓಕೆ, ಗವಾನ್, ವೆರಿ ಗುಡ್, ಮೊಹಮ್ಮದ್ ಗವಾನ್. ರೈಟ್. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯುವಂತ ಇಬ್ರಾಹಿಂ ರೋಜದ ಶಿಲ್ಪಿ ಯಾರು? ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧಿಯಾಗಿರುವಂತ ಇಬ್ರಾಹಿಂ ರೋಜದ ಶಿಲ್ಪಿ ಯಾರು? ಮಲಿಕ್ ಸಂದಲ್. ವೆರಿ ಗುಡ್, ಮಲಿಕ್ ಸಂದಲ್. ರೈಟ್, ಎರಡನೇ ಇಬ್ರಾಹಿಂ ಆದಿಲ್ಷಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅರಬ ಪ್ರವಾಸಿಗ ಯಾರು? ಫೆರಿಸ್ತಾ. ವೆರಿ ಗುಡ್, ಫೆರಿಸ್ತಾ ಬರೆದ ಪ್ರಸಿದ್ಧವಾದ ಕೃತಿ ಯಾವುದು? ಫೆರಿಸ್ತಾ ಈ ತಾರಿಕ್. ಶಬಾಷ್, ಗುಡ್. ಫೆರಿಸ್ತಾ ಈ ತಾರಿಕ್. ಮುಲ್ಲಾ ನಸರಿತ್ ಅಂತ ಒಬ್ಬ ಇತಿಹಾಸಕಾರಿದ್ರು, ಮುಲ್ಲಾ ನಸರಿತ್. ಆ ಮುಲ್ಲಾ ನಸರಿತ್ ರವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದು? ಮುಲ್ಲಾ ನಸರಿತ್. ಬಿಜಾಪುರದ ಆದಿಲ್ಶಾಹಿಗಳಲ್ಲಿ ಮುಲ್ಲಾ ನಸರಿತ್ ಅಂತೇಳಿ, ಎಕ್ಸಲೆಂಟ್. ಆಲಿನಾಮ್, ವೆರಿ ಗುಡ್. ಆಲಿನಾಮ್ ಅನ್ನುವಂಥ ಗ್ರಂಥವನ್ನು ಬರೆದವರು ಯಾರಂದ್ರ ಮುಲ್ಲಾ ನಸರಿತ್. ನೆನ್ಪಿಡಿ, ಬಿಜಾಪುರದ ಮನೆತನದ ಇತಿಹಾಸವನ್ನು ತಿಳಿಸಿಕೊಡುವಂತ ಇನ್ನೊಂದು ಆಧಾರ ಯಾವುದಂದ್ರ ಆಲಿನಾಮ್ ಎಂಬ ಗ್ರಂಥ. ಇದನ್ನು ಬರೆದವರು ಯಾರಂದ್ರ ಮುಲ್ಲಾ ನಸರಿತ್. ಯಾವ ದೊರೆ ತನ್ನ ಅರಮನೆಯಲ್ಲಿ ಹಿಂದೂ ದೇವಾಲಯವನ್ನು ಕಟ್ಟಿಸ್ತಾನೆ? ತನ್ನ ಅರಮನೆಯಲ್ಲಿ ಹಿಂದೂ ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಎಕ್ಸಲೆಂಟ್, ಎರಡನೇ ಇಬ್ರಾಹಿಂ ಆದಿಲ್ಶಾ. ವೆರಿ ಗುಡ್, ಓಕೆ ಸ್ನೇಹಿತರೆ, ಖುಷಿ ಆಗ್ತಾ ಇದೆ ನನಗೆ. ನೀವೆಲ್ಲಿ ಕುಂತು ಪಾಠ ಕೇಳ್ತಾ ಇದ್ದೀರೋ, ನಾ ಎಲ್ಲಿ ಕುಂತು ಪಾಠ ಹೇಳ್ತಾ ಇದ್ದೇನೋ. ಸುಮಾರು 2,000 3,000 ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ, ಹೆಮ್ಮೆ ಪಡುವಂತ ವಿಚಾರ. ಬಹುಶಃ ಒಂದು ತಿಂಗಳಾಲ್ಕು ಬಂತು. ಇನ್ನೊಂದು ಮನೆತನ ಹೇಳಿದ್ನಂದ್ರೆ ನಂದು ಕರ್ನಾಟಕ ಹಿಸ್ಟ್ರಿ ಕಂಪ್ಲೀಟ್ ಆಗ್ತವ್. ಈಗಾಗಲೇ ನಾನು ಶಾತವಾನರ ಬಗ್ಗೆ ಹೇಳಿದೆ, ಕದಂಬರ ಬಗ್ಗೆ ಹೇಳಿದೆ, ಆಮೇಲೆ ಗಂಗರ ಬಗ್ಗೆ ಹೇಳಿದೆ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ದೂರ ಸಮುದ್ರದ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಕೊಟ್ಟ ಮಾತನ್ನು ತಪ್ಪಿದರ ಮೆಚ್ಚನ ಪರಮಾತ್ಮನೊಂದಂಗ ನಾ ಹೇಳಿದ್ದೆವತ್ತ ನಿಮ್ಮ ಸಿಲೆಬಸ್ ಮುಗಿಸಿಕೊಡ್ತೀನಿ ಅಂತೇಳಿ. ಇವತ್ತು ಲಾಸ್ಟ್ ಮನೆತನ, ನಾಳೆ ಅವಧಿಯಲ್ಲಿ ಮೈಸೂರಿನ ಒಡೆಯ ಮನೆತನ ಹೇಳಿದೆ ಅಂದ್ರೆ ನನ್ನ ಸಿಲೆಬಸ್ ಕಂಪ್ಲೀಟ್ ಆಗ್ತದೆ. ಇದಾದ ಮೇಲೆ ನೀವು ಯಾವ ಜವಾಬ್ದಾರಿ ಕೊಡ್ತೀರೋ ಆ ಜವಾಬ್ದಾರಿ ಬರ್ಲಕ್ಕೆ ರೆಡಿ ಅದೀನಾ. ಇನ್ ಜಿಯೋಗ್ರಫಿ ಹೇಳಂದ್ರೆ ಜಿಯೋಗ್ರಫಿ ಹೇಳ್ತೀನಿ, ಇಲ್ಲ ಸರ್ ಎಕನಾಮಿಕ್ಸ್ ಹೇಳಂದ್ರೆ ಎಕನಾಮಿಕ್ಸ್ ಹೇಳ್ತೀನಿ, ಇಲ್ಲ ಸರ್ ಮಧ್ಯಯುಗೀನ ಭಾರತ ಇತಿಹಾಸ ಹೇಳಂದ್ರೆ ಮಧ್ಯಯುಗೀನ ಭಾರತ ಇತಿಹಾಸ ಹೇಳ್ತೀನಿ, ಆಧುನಿಕ ಭಾರತ ಹಿಸ್ಟ್ರಿ ಹೇಳಂದ್ರೆ ಆಧುನಿಕ ಭಾರತ ಹಿಸ್ಟ್ರಿಯನ್ನ ಹೇಳಕ್ ಪ್ರಯತ್ನ ಮಾಡ್ತೀನಿ. ಓಕೆ, ಯಾಜ್ ಯುವರ್ ಚಾಯ್ಸ್, ನೀವು ಯಾವ್ದಂತೀರಿ ಆ ವಿಷಯಗಳನ್ನ ಹೇಳೋಣ. ಶಾಂತಿಯಿಂದ ನಾಳಿಂದನು ಹಿಂಗೆ ಕೇಳಿ, ಆರಾಮ್ ಶಾಂತ ಸಮಾಧಾನಾಗಿ ಒಂದ್ ತಾಸು ಊಟ ಗಿಟ ಮಾಡಿ ಒಂದು 9-10 ಗಂಟೆವರೆಗೆ ಫ್ರೀ ಮಾಡಿಕೊಂಡು ಸ್ವಲ್ಪ ಕೇಳಿದ್ರಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳೆಲ್ಲ ಹೆಲ್ಪ್ ಆಗ್ತವೆ. ಡಿಸೆಂಬರ್ ಕಾನ್ಫರ್ಮ್ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ನಾವು ನೀವೆಲ್ಲ ಕೂಡ ಚೆನ್ನಾಗಿ ಓದೋಣ. ಅಳಿಲು ಸೇವೆ, ನಾವ್ ಎಷ್ಟಾಗ್ತೋ ಅಷ್ಟು ಸಾಧ್ಯ ಆದ ಮಟ್ಟಿಗೆ ನಿಮ್ಗೆ ಹೆಲ್ಪ್ ಮಾಡಕ್ ಪ್ರಯತ್ನ ಮಾಡ್ತೀನಿ. KS ಕಾನ್ಫರ್ಮ್ ಅದವಂತೆ, ದೊಡ್ಡ ಹುದ್ದಿ ಅದು, ಚೆನ್ನಾಗಿ ಓದಲೇಬೇಕು, ಬಹಳಷ್ಟು ಪರಿಶ್ರಮ ಪಡಬೇಕು. ಎಷ್ಟು ಬಂದ್ರು ಕಡಿಮೆನೆ, ನಾವ್ ಇಷ್ಟು ಶಾಣೆ ಇದೆ ಅಂತ ಅನ್ಕೋಬಾರ್ದು ಯಾವತ್ತು. ನಾನು ಎಂಬ ಗರ್ವ ಇತ್ತಂದ್ರೆ ಇವು ಜಗತ್ತಿನಲ್ಲಿ ಯಾರು ಉದ್ಧಾರ ಆಗಂಗಿಲ್ಲ. ಶಾಂತಿಯಿಂದ ಸಹನಿಂದ ಸಮಾಧಾನದಿಂದ ಎಲ್ಲ ಕಲ್ತೇವಂದ್ರೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಸುಜ್ಞಾನ ನೋಡುತ್ತಂ, ಕೆಲವೊಮ್ಮೆ ಸಜ್ಜನ ಸಂಘದಿಂದ ರಿಯಲ್
ಪಲವಂಪಳ್ಳ ಸಮುದ್ರವಯ್ಯ ಹರಹರ ಸಿರಿ ಚನ್ನ ಸೋಮೇಶ್ವರ ಅಂತ. ಯಾರು ನಿಮ್ಮ ಜೊತೆ ಚೆನ್ನಾಗಿದ್ದಂತ ವ್ಯಕ್ತಿಗಳು ಒಂದು ಡಿಸ್ಕಸ್ ಮಾಡಿ, ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಕಲೆಕ್ಟ್ ಮಾಡಿ, 8th 9th 10th ಪಿ ಯು ಸಿ ಫಸ್ಟ್ ಸ್ಟೇಜ್ ಎಲ್ಲಾ ವಿಷಯಗಳನ್ನ ಕಲೆಕ್ಟ್ ಮಾಡಿ ಚೆನ್ನಾಗಿ ಓದಕ್ ಪ್ರಯತ್ನ ಮಾಡಿ, ಸಕ್ಸಸ್ ಆಗಿ ಆಗ್ತಾರೆ. ಮತ್ತೆ ಎಫ್ ಡಿ ಎ ಕನ್ಫರ್ಮ್ ಆಗ್ತವೆ, ಪಿ ಡಿ ಒ ಕನ್ಫರ್ಮ್ ಆಗ್ತವೆ. ಪಿ ಡಿ ಒ ಕನ್ಫರ್ಮ್ ಆದವು ಅಂದ್ರೆ ನಾನು ಈ ಒಂದೊಂದು ಸ್ಲೈಡ್ ಗಳ ಹಾಕಿ 321 ವಿಧಿಯಲ್ಲಿ ಇಂಪಾರ್ಟೆಂಟ್ ವಿಧಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಶುಭರಾತ್ರಿ.